ನಮಸ್ಕಾರ ವೀಕ್ಷಕರೇ, ಕೆಥಲಿಕ್ ಸಭಾ ಉಡುಪಿ ಪ್ರದೇಶ ಅರ್ಪಿಸುವಂತಹ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಪ್ರತಿ ವಾರ ಒಂದು ಹೊಸ ವಿಷಯಗಳೊಂದಿಗೆ ಹೊಸ ಅತಿಥಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಸೊ ಈ ವಾರ ಕೂಡ ಹೊಸ ಅತಿಥಿಗಳ ಜೊತೆಗೆ ಅದೇ ರೀತಿಯಾಗಿ ಒಂದು ಹೊಸ ವಿಚಾರದ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದಾನೆ. ಅದೇನು ಅಂತ ಹೇಳಿದ್ರೆ, ವಿದೇಶಗಳಲ್ಲಿ ಕೆಲಸವನ್ನು ಹುಡುಕಿಕೊಂಡು ಹೋಗುವಂಥವರ ಸಂಖ್ಯೆಗೆ ಇತ್ತೀಚೆಗಿನ ದಿನಗಳಲ್ಲಿ ಅತಿಯಾಗಿ ಬೆಳೀತಾನೆ ಇದೆ. ಆದರೆ ಅಲ್ಲಿ ಹೋದ ನಂತರ ಅವರು ಎಷ್ಟು ಸುರಕ್ಷಿತರಾಗಿರ್ತಾರೆ, ಅದರ ಜೊತೆಗೆ ಅವರಿಲ್ಲಿಂದ ಹೋಗುವಾಗ ಯಾವ್ಯಾವ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಿ ಹೋಗಬೇಕು, ಇದೆಲ್ಲದರ ಬಗ್ಗೆ ಅವರಿಗೆ ಅರಿವುಗಳು ತುಂಬ ಕಡಿಮೆ ಇರ್ತದೆ. ಹಾಗಾಗಿ ಎಷ್ಟೋ ಜನ ಈ ವಿಚಾರದಲ್ಲಿ ಎಡವುತ್ತಾ ಇರ್ತಾರೆ. ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು, ಅಧ್ಯಕ್ಷರು ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ ಉಡುಪಿ. ಬನ್ನಿ, ಅವರನ್ನು ಪ್ರಥಮವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಷ್ಟೋ ಕಡೆಗಳಲ್ಲಿ ಯುವಕರಲ್ಲಿ ಒಂದು ಕ್ರೇಜ್ ಇರ್ತದೆ, ಒಂದು 5 ಡಿಜಿಟ್ ಇದು ಸಂಬಳ ಬೇಕು, ಒಂದು ಐಷಾರಾಮಿ ಕಾರ್ ಇರಬೇಕು, ಒಂದು ಒಳ್ಳೆಯ ಮನೆ ಇರಬೇಕು, ವಿದೇಶದಲ್ಲಿ ಒಂದು ಕೆಲಸ ಇರಬೇಕು ಅಂತ. ಈ ಪಟ್ಟಿಯಲ್ಲಿ ತುಂಬ ಹೈಯರ್ ಪ್ರೋಟೋಕಾಲಲ್ಲಿ ಇರುವಂಥದ್ದು ವಿದೇಶದಲ್ಲಿರುವಂಥ ಕೆಲಸಗಳು. ಈ ವಿದೇಶದ ಕೆಲಸವನ್ನು ಹುಡುಕಿಕೊಂಡು ಹೋಗುವಂಥವರ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆಯೋ ಅಷ್ಟೇ ಸಂಖ್ಯೆ ಅವರಲ್ಲಿ ಎಡುವಂಥದ್ದು ಕೂಡ ಜಾಸ್ತಿ ಆಗಿದೆ. ಇದು ಯಾಕೆ ಈ ರೀತಿಯಾಗಿ ಸಿಕ್ಕಿ ಬೀಳ್ತಾ ಇದ್ದಾರೆ ಅಂತ? ಮೊದಲನೇದಾಗಿ, ವಿದೇಶದ ಕೆಲಸ ಬೇಕು ಅಂತ ಹೇಳುವುದು ತಪ್ಪಲ್ಲ. ಅದು ಸಹಜವಾಗಿ ಯುವಕರಲ್ಲಿ ಅದು ಒಂದು ಉತ್ಸಾಹ ಇರ್ತದೆ, ಹೋಗುವುದು ತಪ್ಪು ಅಂತ ಹೇಳುವುದು ಅಲ್ಲ. ಆದರೆ ಇಲ್ಲಿ ಒಂದು ಆಲೋಚನೆ ಮಾಡಬೇಕಂತ ಹೇಳಿದರೆ, ಹೇಗೆ ಹೋಗಬೇಕು ಎಂಬುದು ಒಂದು ಮುಖ್ಯವಾದ ಪ್ರಶ್ನೆ. ಅದಕ್ಕೆ ಈಗ ಉಡುಪಿ, ದಕ್ಷಿಣ ಕನ್ನಡ, ಈ ಆಚೆಯಿಂದ ಕ್ಯಾಲಿಕಟ್ ಮತ್ತು ಈಚೆಯಿಂದ ಗೋವಾ, ಈ 4 ಕರಾವಳಿ ಜಿಲ್ಲೆ ಅಥವಾ ರಾಜ್ಯ ಅಂತ ಹೇಳ್ತೀರಿ ನೀವು, ಅಲ್ಲಿ ಇಲ್ಲಿಂದ ಹೋಗುವವರು ಬಹಳ ಉಳಿದ ಪ್ರದೇಶಕ್ಕಿಂತ ಜಾಸ್ತಿ. ಆವಾಗ ಅವರು 100 ಜನರಲ್ಲಿ 90-95 ಮಂದಿ ಹೆಚ್ಚು ಏನೂ ಸಮಸ್ಯೆಗೆ ಒಳಗಾಗುವುದಿಲ್ಲ. ಯಾಕಂತೇಳಿದರೆ ಅವರು ತಮ್ಮ ಅಣ್ಣ ಅಥವಾ ತಮ್ಮ ಅಥವಾ ಸೋದರ ಮಾವ, ಚಿಕ್ಕಪ್ಪ, ಯಾರಾದರೂ ಅಲ್ಲಿ ಇರ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ಆವಾಗ ಏನೂ ಸಮಸ್ಯೆ ಇಲ್ಲದೆ ಅವರಲ್ಲಿ ಸೆಟ್ಲ್ ಆಗ್ತಾರೆ. ಅದಕ್ಕೆ ಯಾಕಂತೇಳಿ ಹೋಗುವಾಗಲೇ ಅವರಿಗೆ ಯಾರು ಎಂಪ್ಲಾಯರ್, ಎಷ್ಟು ಸ್ಯಾಲರಿ, ಏನೇನು ಮಾತುಕತೆ, ಎಂಪ್ಲಾಯ್ಮೆಂಟಿದು ಒಂದು ಅಗ್ರಿಮೆಂಟ್ ಅಂತ ಹೇಳ್ತಾರೆ, ಅದೆಲ್ಲವೂ ಅವ್ರ ಹತ್ರ ಇರ್ತದೆ. ಆದ್ದರಿಂದ ಏನೂ ಸಮಸ್ಯೆ ಇಲ್ಲದೆ ಅವರು ಹೋಗ್ತಾರೆ. ಅವರಿಗೆ ಏರ್ಪೋರ್ಟ್ನಲ್ಲಿ ರಿಸೀವ್ ಮಾಡ್ತಾರೆ ಸಂಬಂಧಿಕರು, ಅಲ್ಲಿ ಹೋಗ್ತಾರೆ. ಕೆಲವರು ಸ್ನೇಹಿತರ ಜೊತೆ ಹೋಗ್ತಾರೆ, ಅದು ಸಮಸ್ಯೆ ಇಲ್ಲ. ಈಗ ಸಮಸ್ಯೆಗೊಳಗಾದವರು ಏಜೆನ್ಸಿ ಮೂಲಕ ಹೋಗುವವರಿಗೆ ಈ ಸಮಸ್ಯೆ ಬರ್ತದೆ. ಅದರಲ್ಲೂ ಎಲ್ರಿಗೂ ಸಮಸ್ಯೆ ಉಂಟು ಅಂತ ನಾನು ಹೇಳೋದಿಲ್ಲ. ಆದರೆ ಏಜೆನ್ಸಿ ಮೂಲಕ ಹೋಗುವವರು ಬಹಳ ಜಾಗರೂಕತೆಯಿಂದ, ಅಂದರೆ ತಮ್ಮ ಯಾರೂ ಅಲ್ಲಿ ಇಲ್ಲ ಅಂತಾದರೆ ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ಆ ಕೆಲಸಕ್ಕೆ ನಾನು ಹೋಗುವುದು, ಅದು ಆ ಕಂಪನಿ ಇದೆಯೋ, ತಾನು ಪಡೆದುಕೊಂಡ ವೀಸಾ ಸರಿಯೋ, ಎಲ್ಲವನ್ನು ಟೆಸ್ಟ್ ಮಾಡಿಕೊಂಡು ಹೋಗುವುದು ಭಾಳ ಅವಶ್ಯ ಇದೆ. ಆದ್ದರಿಂದ ಈಗ ರೆಕಗ್ನೈಸ್ಡ್ ಏಜೆನ್ಸಿ ಅಂದರೆ ಏನು, ಎಲ್ಲವನ್ನು ಈಗ ತಿಳ್ಕೊಳ್ಳೋದು ಭಾಳ ಅವಶ್ಯಕತೆ ಇದೆ. ಖಂಡಿತ ಖಂಡಿತ, ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಹೋಗಿ ಅಲ್ಲಿ ಸಿಕ್ಕಿ ಬಿದ್ದ ಮೇಲೆ ಆ ಯೋಚನೆಯನ್ನು ಮಾಡೋದಕ್ಕಿಂತ ಹೋಗುವ ಮೊದಲು ಯೋಚನೆ ಮಾಡುವಂಥದ್ದು ಉತ್ತಮ ಅಂತ ಹೇಳುವಂಥದ್ದು. ಹೇಳಿ ಸರ್. ಅಲ್ಲಿ ಏಜೆನ್ಸಿ ಅಂತ ಹೇಳಿದ ಕೂಡಲೇ, ಅದು ಯಾರು ಏಜೆನ್ಸಿ ಅಂದರೆ ಅವರು ಯಾರ ಹತ್ರಿಗೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಎವ್ರಿ ಏಜೆನ್ಸಿ ಹ್ಯಾಸ್ ಟು ರಿಜಿಸ್ಟರ್ಡ್ ವಿತ್ ದ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ವಿದೇಶಾಂಗ ಮಂತ್ರಾಲಯದ ಒಟ್ಟಿಗೆ ಅವರು ರಿಜಿಸ್ಟರ್ ಮಾಡಿಕೊಳ್ಬೇಕು. ಆ ರಿಜಿಸ್ಟ್ರೇಷನ್ಗೆ ಇಷ್ಟಿಷ್ಟೇ ಫೀಸ್ ಇದೆ. ಅವರು 22 ಲಕ್ಷವನ್ನು ಅಲ್ಲಿ ಕೊಟ್ಟು, ಯಾಕೆಂದ್ರೆ ಅದು ಯಾರಿಗಾದ್ರೂ ಅನ್ಯಾಯ ಆದಾಗ ಅದನ್ನು ಕೊಟ್ಟುಕೊಂಡು ಅವರಿಗೆ ವಾಪಸ್ ತರಲಿಕ್ಕೆ. ಅದಕ್ಕೆ ಸರ್ ಇದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ನಮ್ಮ ಜೊತೆಗಿದ್ದಾರೆ, ಯಾರು ಅಂತ ನೋಡ್ಕೊಂಡು ಬಂದ್ಬಿಡೋಣ. ಎಸ್, ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು? ನಾನು ಪ್ರಕಾಶ್ ಅಲ್ವಾ, ದುಬೈಯಿಂದ. ಪ್ರಕಾಶ್ ದುಬೈಯಿಂದನಾ? ಓಕೆ, ರವೀಂದ್ರ ಸರ್ ಇದ್ದಾರೆ ನಮ್ಮ ಜೊತೆಗೆ, ಮಾತಾಡಿ ಅವ್ರ ಹತ್ರ. ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್, ನಮಸ್ಕಾರ, ಹೇಳಿ. ನಮಸ್ಕಾರ ಸರ್, ನಾನು ದುಬೈಯಿಂದ ಮಾತಾಡುದು. ಹಾ ಹಾ, ಹೇಳಿ ಪ್ರಕಾಶ್. ಇಲ್ಲಿ ಸರ್ ಅಂದ್ರೆ ನಮ್ಮದೇ ಕ್ರಿಶ್ಚಿಯನ್ ಕಮ್ಯುನಿಟಿ. ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಅವರ ಮನೆಯಲ್ಲಿ ಕ್ಯಾರ್ ಗಿವರ್ ಇರ್ತಾರೆ, ಮಕ್ಕಳನ್ನು ಹೌಸ್ ಮೇಡ್. ಅವರದು ಹೆಚ್ಚಿನ ಸಂಬಳ ಕೊಡದೆ ಅವರಿಗೆ ಕ್ಯಾಮರಾ ಎಲ್ಲ ಹಾಕಿ ತುಂಬಾ ಹೆರಾಸ್ಮೆಂಟ್ ಮಾಡ್ತಾರೆ ಅವರು, ನಮ್ಮದೇ ಕಮ್ಯುನಿಟಿ. ಇದರ ಬಗ್ಗೆ ನಾನು ಚರ್ಚಿನ ಗುರುಗಳ ಬಗ್ಗೆ ಇಲ್ಲಿ ಸಹ ದುಬೈಯಲ್ಲಿ ಸೈನ್ ಮೇರಿ ಕಂಪ್ಲೇಂಟ್ ಕೊಟ್ಟಿದ್ದೆ. ತುಂಬಾ
ಇದಾಗ್ತಾ ಉಂಟು. ನಮ್ಮ ಮಂಗಳೂರಿನ ಕಮ್ಯುನಿಟಿ ಅವರ ಮನೆಯಲ್ಲಿ ಕೆಲಸ ಮಾಡುವವರು ಹೌಸ್ ಮೇಟ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲ ಒಂದು ಮಿನಿಟ್, ಈಗಲೂ ಅಲ್ಲೇ ಇದ್ದಾರಾ ಪ್ರಕಾಶ್? ಇಲ್ಲ, ಒಬ್ಬರು ಲಾಸ್ಟ್ 15 ದಿವಸ ಮುಂಚೆ ಕಳಿಸಿದ್ರು ಸಡನ್ಲಿ ಅವರಿಗೆ, ಮತ್ತೆ ಅವರದ್ದು ವಿಸಾ ಕ್ಯಾನ್ಸಲ್ ಮಾಡಿಲ್ಲ. ಅದೆಲ್ಲ ಪ್ರೊಸೀಜರ್, ಸಂಬಳ ಕೊಡದೆ ವಿಸಾ ಕ್ಯಾನ್ಸಲ್ ಮಾಡದೆ, ಮತ್ತೆ ಅವರು 6 ತಿಂಗಳು ಬರುವಾಗ ಇಲ್ಲ. ಸುಮ್ಮನೆ ಕಳ್ಳತನದ ಆರೋಪ ಮಾಡ್ತಾರೆ. ಮನೆಯಲ್ಲಿ ಕ್ಯಾಮರಾ ಉಂಟು. ಉಲ್ಟಾ ಚೌರ್ ಕೊತ್ವಾಲ್ ಹೇಳಿದಾಗೆ ಪುನಃ 200 ದಿರಂ ಕದ್ದಿದ್ದೆ. ಅನೇಕ ಪ್ರಕರಣಗಳು ನಾನು ಬೆಳಕಿಗೆ ತಂದಿದ್ದೇನೆ, ಹಾಗೂ ಚರ್ಚಿನ ಗುರುಗಳಿಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಯಾವ ಯಾವ ಚರ್ಚ್ ಹೇಳಿದ ನನಗೆ? ಯಾವ ಊರಿನ ಚರ್ಚ್ ಇದೆ? ಸೈಂಟ್ ಮೇರಿಸ್, ದುಬೈ. ದುಬೈ ಅಲ್ಲಿಯೇ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದೌದು, ಇಲ್ಲಿ ಕ್ರಿಶ್ಚಿಯನ್ ಅವರ ಮನೆಗೆ ಹೌಸ್ ಮೇಡ್ ಇರ್ತಾರಲ್ಲ ಅವರಿಗೆ ತುಂಬಾ, ಇವರು ಅವರ ಎಂಪ್ಲಾಯರ್ ಅಂದ್ರೆ ಕೆಲಸಕ್ಕೆ ಇಟ್ಟವರು ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ. ಹೌದು, ನೀವು ಒಂದು ಕೆಲಸ ಮಾಡಿ, ಕ್ಯಾಥೋಲಿಕ್ ಜಾಗೃತಿಯನ್ನು ಮೂಡಿಸಬೇಕು. ನಾನು ಹೆಚ್ಚಾಗಿ ಆರ್ಟಿಕಲ್ ಎಲ್ಲ ಬರೀತೇನೆ ಇದರ ವಿಷಯದಲ್ಲಿ, ನಿಮ್ಮ ಬಗ್ಗೆ ನಿಮ್ಗೆ ನಾನು ಈ ಕೆಲಸವನ್ನು ಮಾಡ್ತೇನೆ. ನೀವೇ ನನ್ನ ಗುರುಗಳಾಗೆ, ನೀವು ಲಾಸ್ಟ್ ಇಯರ್ ನಮ್ಮ ಕಮ್ಯುನಿಟಿ ಜುಲಿಯಾನ ಎಂಬವರಿಗೆ ಸೌದಿಯಿಂದ ಕರೆಸಿ ತಂದಿದ್ರಿ. ಇಲ್ಲಿ ಸಹ ಕ್ರಿಶ್ಚಿಯನ್ ಅವರ ಮನೆಯಲ್ಲೇ ಜಾಸ್ತಿಯಾಗಿ ಕಿರುಕುಳಗಳು ಕೊಟ್ಟಂತಹ ಎಷ್ಟೋ ನಿದರ್ಶನಗಳು ಈ ವರ್ಷ ಬೆಳಕಿಗೆ ಬಂದಿವೆ. ಸ್ವಲ್ಪ ಜಾಗೃತಿ ಮೂಡಿಸಬೇಕು ಕ್ಯಾಥೋಲಿಕ್ ಸಭಾ ಉಡುಪಿ, ಇದರ ಬಗ್ಗೆ ನಾನು ಕಡೆಕಡೆಯಿಂದ ವಿನಂತಿಸುತ್ತೇನೆ. ಖಂಡಿತ ಖಂಡಿತ ಪ್ರಕಾಶ್ ಅವರು, ರವೀನಾಥ್ ಸರ್ ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ನೋಡಿ ಪ್ರಕಾಶ್, ನಿಮ್ಗೆ ಇಂಥದ್ದಾದ್ರೆ ಇದ್ರೆ ಅಲ್ಲಿ ಅಲ್ಲಿ ಡೈಜಿವರ್ಲ್ಡ್ .com ಇದು ಆಫೀಸ್ ಎಲ್ಲ ಇದೆ, ನನಗೆ ಗೊತ್ತಿದೆ. ಅವರಿಗೆ ತಿಳಿಸಿದ್ರೆ ಅವ್ರು ನನಗೆ ಅವಶ್ಯ ಆಗಿ ತಿಳಿಸ್ತಾರೆ. ಆಯ್ತಾ? ಆಯ್ತು ಸರ್. ಇದು ದೈಜಿ ದುಬೈ ಸಂಘಟನೆಗಳು ಇದೆ, ಹಾಗೂ ಗುರುಗಳು ಸಹ ಕೆಲವೊಮ್ಮೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೌದು ಹೌದು, ಈಗ ಎಲ್ಲವನ್ನು ರಿಲಿಜಿಯಸ್ ಲೆವೆಲ್ ಇಲ್ಲಿ ಸಹ ಲೇಬರ್ ಇದು ಸಹ ಇದೆ, ಎಂಎಸ್ಸಿ ಇದೆ, ಕ್ಯಾಮರಾ ಇದ್ದ ಮನೆ ಅವರು ಫುಟೇಜ್ ಸಿಗ್ತದಲ್ಲ. ನಾನು ಸಹ ಎಷ್ಟೋ ಇದು ಮನೆಗಳಿಗೆ ಹೋಗಿದ್ದೇನೆ, ಫುಟೇಜ್ ತೋರಿಸಿ, ಪ್ರಾಬ್ಲಮ್ ಇದ್ದ ಅವರ ಸಂಬಳವನ್ನು ಆಗಲೇ ಕೊಟ್ಟು ಕಳಿಸಿ. ಇವರು ಮಂಗಳೂರಿ ಕಮ್ಯುನಿಟಿ ಹಾಗೆ ಮಾಡಿಲ್ಲ. ಹೆಚ್ಚಾಗಿ ಅರಬ್ಬಿಕ್ ನವರ ಮನೆಯಲ್ಲಿ ಏನು ಪ್ರಾಬ್ಲಮ್ ಬಂದ್ರೆ ಎಂಪ್ಲಾಯಿ ಆಗದೆ ಅವರು ಕಳಿಸ್ತಾರೆ, ವೀಸಾ ಕಟ್ ಮಾಡಿ ಕಳಿಸ್ತಾರೆ. ಯಾರಿಗೂ ಹೋಗುದಾದ್ರೆ ವೀಸಾ ಕಟ್ ಮಾಡಿ ಕಳಿಸ್ಲಿಕ್ಕೆ ನಾನು ವಿನಂತಿಸ್ತೇನೆ. ಇದರ ಬಗ್ಗೆ ಜಾಗ್ರತೆಯನ್ನು ಮೂಡಿಸಬೇಕು. ಖಂಡಿತ ಖಂಡಿತ. ಆಯ್ತು ಪ್ರಕಾಶ್, ಖಂಡಿತ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪ್ರಕಾಶ್. ಇಂಥ ಕಾರ್ಯಗಳು ಹೆಚ್ಚೆಚ್ಚಾಗಿ ಯುವಕರ ಮೂಲಕ ಆದರೆ ತುಂಬ ಜನರು ಕೂಡ ರಿಲ್ಯಾಕ್ಸ್ ಆಗ್ತಾರೆ, ಸ್ವಲ್ಪ ಜನ ಹೊರಗಡೆ ಸಹ ಬರಲಿಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಳ್ತಾನೆ. ಸೊ ಪ್ರಕಾಶ್ ಅವರು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಅದೇ ರೀತಿಯಾಗಿ ನಾವು ಮಾತಾಡ್ತಾ ಇದ್ವಿ, ಯಾಕೆ ಹೋಗಿ ಹೀಗೆ ಸಿಕ್ಕಿ ಬೀಳ್ತಾರೆ ಅನ್ನೋದ್ರ ಬಗ್ಗೆ. ಅದೇ ನೋಡಿ, ಈಗ ತಮ್ಮ ಸ್ನೇಹಿತರ ಒಟ್ಟಿಗೆ ಅಥವಾ ಸಂಬಂಧಿಕರ ಮೂಲಕ ಹೋಗುವವರೆಲ್ಲ ಇದ್ದಾರಲ್ಲ, ಅವರು ಸೇಫ್ ಆಗಿರ್ತಾರೆ. ಅವರಿಗೆ ಎಲ್ಲ ರೀತಿಯ ಕೊನೆಗೆ ಅವರು ಅವರ ಜೊತೆ ಹೋಗಿ ನಿಂತುಕೊಂಡು ಕ್ರಮೇಣ ಎಲ್ಲ ಅಲ್ಲಿದ್ದು ಪರಿಸರ ವಾತಾವರಣಕ್ಕೆ ಹೊಂದಿಕೊಂಡ ಮೇಲೆ ಬೇರೆ ರೂಮ್ ಮಾಡಿಕೊಂಡು ಹೊಚ್ಚಿ ಹೋಗ್ತಾರೆ, ಅದು ಪ್ರಾಬ್ಲಮ್ ಆಗುವುದಿಲ್ಲ. ಆದರೆ ಈ ಏಜೆಂಟ್ಸ್ಗಳು ಏನಿದ್ದಾರೆ ಅಂತ ಹೇಳಿದರೆ, ನಿಮಗೆ ಊಟಕ್ಕೆ ವ್ಯವಸ್ಥೆ ಉಂಟು, ನಿಮಗೆ ನಿಲ್ಲಿಕ್ಕೆ ವ್ಯವಸ್ಥೆ ಉಂಟು, ನಿಮಗೆ ಕ್ವಾರ್ಟರ್ಸ್ ಕೊಡ್ತಾರೆ, ಅದು ಇದೆಲ್ಲ ಅವರೆಲ್ಲ ನೋಡುವಾಗ ಬಹಳ ಆಸಕ್ತಿದಾಯಕವಾದ ವ್ಯವಸ್ಥೆ ಇರ್ತದೆ ಅಂಥೇಳಿ ಎಣಿಸ್ತಾರೆ. ಸ್ಪೆಷಲಿ ಈ ಇಲ್ಲಿಟ್ರೇಟ್ಸ್ ಹೋಗ್ತಾರಲ್ಲ, ಅಕ್ಷರ ಅಭ್ಯಾಸ ಇಲ್ಲದಿದ್ದವರು, ಅಂದರೆ ಅನ್ಎಜುಕೇಟೆಡ್ ಅಂತ ಹೇಳುವುದಿಲ್ಲ, ಅವರಿಗೆ ಅಕ್ಷರವೇ ಗೊತ್ತಿಲ್ಲ, ಅಂಥ ಜನಗಳು ಬಹಳ ಜಾಗೃತಿ ಆಗಬೇಕಾಗ್ತದೆ. ಯಾಕಂದರೆ ಅಲ್ಲಿ ನೋಡಿ, ಅವರಿಗೆ ಏರ್ಪೋರ್ಟ್ನಲ್ಲಿ ಆಗಲಿ ಎಲ್ಲಿ ಆಗಲಿ ಬೋರ್ಡ್ ಇರೋದಿಲ್ಲ, ಇನ್ನು ಈ ಬೋರ್ಡ್ ಇರುತ್ತೆ ಅವರಿಗೆ ಓದಲಿಕ್ಕೆ ಬರೋದಿಲ್ಲ. ಅಲ್ಲಿ ಯಾರು ಅವರಿಗೆ ರಿಸೀವ್ ಮಾಡಲಿಕ್ಕೆ ಬರ್ತಾರೆ ನೋಡಿ, ಅವರೇ ಹೌದು ಅಂತೇಳಿ ಗೊತ್ತಿಲ್ಲ ಅವರಿಗೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಏನು ಗೊತ್ತಾಗುದಿಲ್ಲ. ನಮ್ಮ ಜಸಿಂತಾ ಕೇಸ್ನಲ್ಲಿ ನಾನು ನೋಡಿದ್ದೇನೆ, ಇನ್ನೊಂದು ನಿರ್ಮಲಾ ಡಿಸೋಜಾ ಅಂತೇಳಿ ಅವರ ಕೇಸ್ನಲ್ಲಿ ನೋಡಿದ್ದೇವೆ, ಇಬ್ಬರಿಗೂ ಸಹ ಏನು ಎಜುಕೇಶನ್ ಇರಲಿಲ್ಲ, ಹಾಗಾಗಿ ಅವರಿಗೆ ಬಹಳ ಕಷ್ಟ ಆಯಿತು. ಆದ್ದರಿಂದ ಅಂಥವ್ರು ಹೋಗುದಂತಾದರೆ ತಮ್ಮ ಸ್ನೇಹಿತರ ಹತ್ರ ಅಥವಾ ಕುಟುಂಬದ ಇತರ ಸದಸ್ಯ ಕರೆದ್ರೆ ಮಾತ್ರ ಹೋಗಬೇಕು, ಶಿವಾಯ್ ಏಜೆನ್ಸಿ ಮೂಲಕ ಹೋಗಲೇಬಾರದು. ಅಂತ ಹೇಳಿದ್ರೆ ಈಗ ಇಂಥದೊಂದು ಪ್ರಕರಣದಲ್ಲಿ ಕೇವಲ ಈ ನೀವು ಹೇಳಿದಾಗೆ ಎಜುಕೇಷನ್ ಒಂದು ಸ್ವಲ್ಪ ಅಂದ್ರೆ ಇಲ್ಲದಿರುವಂತವ್ರು ಅವ್ರು ಮಾತ್ರ ಸಿಕ್ಕಿ ಬಿಡ್ತಾ ಇದ್ದಾರೆ ಅಥವಾ ಬೇರೆ ಇನ್ಯಾರಾದ್ರೂ ಸಿಕ್ಕಿ ಬಿಡ್ತಾರೆ? ಇಲ್ಲ ಇಲ್ಲ, ಸಿಕ್ಕಿ ಬಿದ್ದವರಿಗೆ ಡಾಕ್ಟರ್ಸ್ ಸಿಕ್ಕಿ ಬಿದ್ದದ್ದು ನೋಡಿದ್ದೇನೆ, ಇಂಜಿನಿಯರ್ಸ್ ಸಿಕ್ಕಿ ಬಿದ್ದದ್ದು ನೋಡಿದ್ದೇನೆ. ಸಿಕ್ಕಿ ಬೀಳೋದಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ನಾನು ಹೇಳುವುದೇನೆಂದ್ರೆ ಇವರಿಗೆ ಅದರಲ್ಲಿ ನೋಡಿ, ಲೀಗಲ್ ಇಮಿಗ್ರೆಂಟ್ ಇಸ್ ಡಿಫರೆಂಟ್, ಇಲ್ಲೀಗಲ್ ಇಮಿಗ್ರೆಂಟ್ ಡಿಫರೆಂಟ್. ನಾವೀಗ ಲೀಗಲ್ ಇಮಿಗ್ರೆಂಟ್ ವಿಷಯ ಮಾತಾಡೋದಾದರೆ, ಒಂದು ಕೆಲಸಕ್ಕಾಗಿ ಕರ್ಕೊಂಡು ಹೋಗಿ ಇನ್ನೊಂದು ಕೆಲಸ ಕೊಡುವಂಥದ್ದು,
ಅದು ಅದು ಲೀಗಲ್ ಇಮಿಗ್ರೆಂಟ್ ಗೆಟಿಂಗ್ ಇನ್ ಟು ಟ್ರಬಲ್. ಇಲ್ಲೀಗಲ್ ಅಂತ ಹೇಳಿದರೆ ಅವರಿಗೆ ಹೋಗುವಾಗ, ಈಗ ನಾನು ಇಲ್ಲಿ ಮುಂಬೈಯಲ್ಲಿ ಮತ್ತು ಎಲ್ಲ ನಡೆಯುವ ಕ್ರಮವನ್ನು ನಿಮ್ಮ ದುಬೈ ಅವರ ಒಂದು ಅನುಭವಕ್ಕಾಗಿ, ಅವರ ಒಂದು ತಿಳಿಯೋದಕ್ಕೋಸ್ಕರವಾಗಿ ನಾನೀಗ ಹೇಳ್ತೇನೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಮುಂಬೈಯಲ್ಲಿ ಸುಮಾರು ಜನ ಇಲ್ಲೀಗಲ್ ಹ್ಯೂಮನ್ ಟ್ರಾಫಿಕರ್ಸ್ ಇದ್ದಾರೆ. ಅವರು ಕಾನೂನು ಬಾಹಿರವಾಗಿ ಜನರನ್ನು ಕಳಿಸುವವರು. ಹೆಚ್ಚಿನ ಅಂಶ ಇಲ್ಲಿಯೇ ಹೋಗೋದು, ಎಂದು ಮಿಡ್ಲ್ ಈಸ್ಟಿಗೆ ಹೋಗೋದು. ಉಳಿದ ಕಡೆಯಲ್ಲಿ ಹೋಗಲಿಕ್ಕೆ ಭಾರಿ ಕಷ್ಟ ಇದೆ ಮಿಡ್ಲ್ ಈಸ್ಟಿಗೆ, ಮಸ್ಕತ್, ಒಮನ್, ಇರಾಕ್, ಇರಾನ್ ಅಥವಾ ಈಚೆ ಎಲ್ಲ ಅಲ್ಲಿ ದುಬೈ ಇಲ್ಲೇ ಈ ಎಲ್ಲ ಪ್ಲೇಸ್ನವರಿಗೆ ಕಳಿಸುವಾಗ ಒಂದು ಜಾಗೃತಿ ಮಾಡಬೇಕು ಅಂತ ಹೇಳಿದರೆ, ಲೀಗಲ್ ಏಜೆನ್ಸಿ ಒಟ್ಟಿಗೆ ಹೋದರೆ ಮೊದಲನೇದಾಗಿ ಅವರಿಗೆ ಒಂದು ಫಾರ್ಮ್ ಕೊಡ್ತಾರೆ, ಅದರಲ್ಲಿ ಎಂಟ್ರಿ ಮಾಡಿಕೊಂಡು ಕೊಟ್ಟರೆ ಇಮ್ಮಿಡಿಯೇಟ್ ಆಗಿ ಅವರಿಗೆ ಒಂದು ಎಂಪ್ಲಾಯಿ ನಂಬರ್ ಎಲ್ಲ ಸಿಗ್ತದೆ. ಇಲ್ಲಿ ಆ ಏಜೆಂಟ್ಸ್ ಇದ್ದಾರಲ್ಲ, ಅವರು ನಮ್ಮ ಭಾರತದ ಸರ್ಕಾರ ವಿದೇಶಾಂಗ ಇಲಾಖೆಯಲ್ಲಿ ಅವರು ನೋಂದಾವಣೆ ಮಾಡಿಕೊಳ್ಬೇಕು. ಹೆಚ್ಚಿನ ಇದು ಆಶ್ಚರ್ಯ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಒಬ್ಬರೊಬ್ಬರು ರಿಜಿಸ್ಟರ್ಡ್ ಏಜೆಂಟ್ ಇಲ್ಲ, ನಾಟ್ ಇವನ್ ಒನ್. ಹಾಗಾದ್ರೆ ಇಷ್ಟು ಜನ ಎಲ್ಲಿ ಹೇಗೆ ಹೋಗ್ತಾರೆ ಅಂತೇಳಿ ನನಗೆ ಅರ್ಥ ಆಗೋದಿಲ್ಲ. ಇಡೀ ಕರ್ನಾಟಕದಲ್ಲಿ ಇಲ್ಲ, ಅವರೆಲ್ಲ ಮುಂಬೈಯಿಂದ ಮತ್ತು ಡೆಲ್ಲಿಯಿಂದ ಇರುವ ಏಜೆಂಟ್ ಇದ್ದು ಅವರು ಸಬ್ ಏಜೆಂಟ್. ಆದರೆ ಕಾನೂನು ಏನು ಹೇಳ್ತದೆ ಅಂತೇಳಿದರೆ ಸಬ್ ಏಜೆನ್ಸಿ ಮಾಡಲಿಕ್ಕೆ ಸ್ಕೋಪೇ ಇಲ್ಲ. ಆದ್ದರಿಂದ ಇವರೆಲ್ಲರೂ ಇಲ್ಲೀಗಲ್ ಏಜೆಂಟ್ಸೇ. ಸೊ ಏನು ಸರ್ಟಿಫಿಕೇಟ್ ಅನ್ನ ಏನು ನಾವು ಲೀಗಲ್ ಏಜೆಂಟ್ಸು ಹಾಗೆ ಈಗ ಅಂತ ಹೇಳ್ಕೊಳ್ಳೋರು ಯಾರು ಕೂಡ ಲೀಗಲ್ ಏಜೆಂಟ್ಸ್ ಅಲ್ಲ, ಅವ್ರು ಯಾರು ಲೀಗಲ್ ಏಜೆಂಟ್ ಇಲ್ಲ. ಆದ್ರಿಂದ ನಾನು ಹೇಳ್ತೇನೆ, ಇವರೆಲ್ಲ ಲೀಗಲ್ ಏಜೆನ್ಸಿ ಆದರೆ ಅವರಿಗೆ ಇಲ್ಲ, ಅವರ ನಂಬರ್ ಇರ್ತದೆ ವೆಬ್ಸೈಟ್ನಲ್ಲಿ, ಅವರ ಹೆಸರು ಇರ್ತದೆ. ಓಕೆ, ಹೆಸರು ಇಲ್ಲ ಅಂತ ಆದರೆ ಅವ್ರು ಇಲ್ಲೀಗಲ್ ಅಂತೇಳಿ ಅರ್ಥ. ಸೊ ಎಲ್ಲೋ ಒಂದು ಕಡೆ ನಾವುಗಳು ಏಜೆನ್ಸಿ ಹತ್ರ ಹೋಗಿ ಅಲ್ಲಿ ಅವರು ತೋರಿಸುವಂಥ ಸರ್ಟಿಫಿಕೇಟ್ಗಳಿಗೆ ಮೋಸ ಹೋಗುವಂಥದ್ದು, ಇಲ್ಲ ಅವರ ಮಾತುಗಳಿಗೆ ಮಾರು ಹೋಗುವಂಥದ್ದೆಲ್ಲ ಆಗಿರೋ ಕಾರಣನೇ ಕೆಲವೊಂದು ಪ್ರಕರಣಗಳು ದಾರಿ ತಪ್ಪಿ ಹೋಗ್ತಾ ಇದೆಯೇನು ಅಂತ. ಅಲ್ಲ, ಅವ್ರು ಏನು ಮಾಡ್ಬೋದು ಅಂತೇಳಿದರೆ ವೆಬ್ಸೈಟ್ನಲ್ಲಿ ಇದು ಇದೆ, ಈ ವಿದ್ಯಾವಂತರಲ್ಲದಿದ್ದವರಿಗೆ ಇಲ್ಲಿಟ್ರೇಟ್ ಜನರಿಗೆ ವೆಬ್ಸೈಟ್ ಅಂದರೆ ಅರ್ಥನೇ ಆಗುವುದಿಲ್ಲ, ಗೊತ್ತಾಗೋದಿಲ್ಲ. ಹೌದು, ಆದ್ದರಿಂದ ನನ್ನ ಒಂದು ರಿಕ್ವೆಸ್ಟ್ ಇದೆ, ಎಲ್ಲ ಚರ್ಚ್ಗಳಲ್ಲಿ ನಮ್ಮ ಹತ್ರ ಕಂಪ್ಯೂಟರ್ಸ್ ಇದೆ, ಲೈಬ್ರರೀಸ್ಗಳಲ್ಲಿ ಇದೆ ಈಗ. ಆದ್ದರಿಂದ ಅವರೆಲ್ಲ ಹೆಲ್ಪ್ ಮಾಡ್ಬೋದು, ಯಾರಿಗೆ ಹೋಗ್ಲಿಕ್ಕೆ ಇಷ್ಟ ಇದೆಯೋ ಅಲ್ಲಿ ಲೀಗಲ್ ಏಜೆಂಟ್ಸ್ ಯಾರಿದ್ದಾರೆ ಅವರ ಮೂಲಕ ಅವರು ಹೋಗ್ಬೋದು. ಇಲ್ಲಿ ಮಂಗಳೂರಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಮಂಗಳೂರಿನಲ್ಲಿ ನನ್ನ ತಿಳುವಳಿಕೆಯ ಪ್ರಕಾರ 11 ಜನ ಏಜೆಂಟ್ಸ್ ಅಂತೇಳಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಇಲ್ಲೀಗಲ್ ಏಜೆಂಟ್ಸೇ. ಒಂದು ಅವರದ್ದು ಕರ್ತವ್ಯ ಅಂತೇಳಿದ್ರೆ ಅವರಿಗೆ ಒಂದು ಪಟ್ಟಿ ಬರ್ತದೆ, 25 ಬೇಬಿ ಸಿಟ್ಟಿಂಗ್ಗೆ, 25 ಕಾರ್ಪೆಂಟರ್ಸ್, 25 ಮೇಸನ್ಸ್ ಎಲ್ಲ ಒಂದು ಪಟ್ಟಿ ಬರ್ತದೆ. ಅವರು 25 ಜನರನ್ನು ಪಡೀಲಿಕ್ಕೆ ಉದಯವಾಣಿಯಲ್ಲೋ ಅಥವಾ ಯಾವುದೋ ಒಂದು ಪತ್ರಿಕೆಯಲ್ಲಿ ಹಾಕ್ತಾರೆ, ಇಷ್ಟಿಷ್ಟು ಬೇಕು ಅಂತ ವಿದೇಶದಲ್ಲಿ ಕಂಪನಿಗಳಿಗೆ ಉದ್ಯೋಗ ಅಂತ. ಅವರಿಗೆ ಅಪ್ಲೈ ಮಾಡಿದ ಕೂಡಲೇ ಅವರು ಅದನ್ನು ಮುಂಬೈ ಏಜೆಂಟ್ಗೆ ಕಳಿಸ್ತಾರೆ. ಮುಂಬೈ ಏಜೆಂಟ್ ಇವರಿಗೆ 25,000 ರೂಪಾಯಿ ಕೊಡ್ತಾನೆ. ಎಲ್ಲಿ ಹೋಗ್ತಾರೆ ಏನು ಹೋಗ್ತಾರೆ ಅಂತ ಇವರಿಗೆ ಗೊತ್ತಿಲ್ಲ, ಹಾಗಾಗಿ ಮನೆಯವರು ಹೋಗಿ ಇವ್ರ ಹತ್ರ ಕೇಳಿದ್ರೆ ಇವ್ರಿಗೆ ವಿಷಯ ಗೊತ್ತಿರೋದಿಲ್ಲ. ಇವ್ರ ಹತ್ರ ನಾನು ಮಾತಾಡಿದ್ದೇನೆ ಅವ್ರ ಹತ್ರ, ಎಲ್ಲರ ಹತ್ರ ಕೇಳಿದ್ದೇನೆ. ಈಗ ಅವ್ರು ಎಲ್ಲೆಲ್ಲಿದ್ದಾರೆ ಅಂತ ನಿಮಗೆ ಗೊತ್ತುಂಟಾ? ಇಲ್ಲ. ಏನು ಎಂಪ್ಲಾಯ್ಮೆಂಟು? ಇಲ್ಲ. ಅದು ಅಗ್ರಿಮೆಂಟ್ ಎಲ್ಲಿದೆ? ಯಾವತ್ತು ವಿದೇಶಕ್ಕೆ ಹೋಗುವವರು ಲೀಗಲ್ ಏಜೆಂಟ್ ತ್ರೂ ಹೋದರೆ ಒಂದು ಅಗ್ರಿಮೆಂಟ್ ಇದು ಕಾಪಿ ಕೊಡಬೇಕು. ಇವರು ಎಂಪ್ಲಾಯರು, ಇವರು ಎಂಪ್ಲಾಯಿ, ಇವರಿಗೆ ತಿಂಗಳಿಗೆ ಎಷ್ಟು ಕೊಡ್ತದೆ, ಏನೇನು ಉಂಟು, ಸೆಕ್ಯೂರಿಟಿ ಡೆಪಾಸಿಟ್ ಎಲ್ಲವೂ ಅದರಲ್ಲಿರ್ತದೆ. ಆದ್ದರಿಂದ ಪಕ್ಕನವರಿಗೆ ತೊಂದರೆ ಆದರೆ ವಿಳಾಸ ಅಲ್ಲಿ ಉಂಟು ಎಂಪ್ಲಾಯರ್ದು, ತರಲಿಕ್ಕೆ ಸುಲಭ ಆಗ್ತದೆ. ಹೌದು ಹೌದು. ಆದರೆ ಇಲ್ಲಿ ಹೋಗಿ ಕಳಿಸಿದ್ದಕ್ಕೆ ನಾವು ಕೇಳಿದ್ದೇವೆ, ಎಷ್ಟು ಜನ ಕಳಿಸಿದ್ವಿ? 34 ಜನ ಕಳಿಸಿದ್ದೀವಿ ನಾವು. ಎಲ್ಲಿದೆ ಅವರ ಅಡ್ರೆಸ್? ಈಗ ಗೊತ್ತಿಲ್ಲ. ಇದನ್ನೆಲ್ಲವನ್ನು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೇವೆ, ಪೊಲೀಸ್ ಕಮಿಷನರ್ ಹತ್ರವೇ ನಾನು ಮಾತಾಡಿದ್ದೇನೆ. ನೋಡಿ, ಆದ್ದರಿಂದ ಇವರಿಗೆಲ್ಲರಿಗೆ ನೋಡಿ, ಅವರಿಗೆ ಇವರು ಎಲ್ಲ ಇನ್ಕ್ವೈರಿ ಮಾಡಿದರು ಪೊಲೀಸರು,
ಆದರೆ ಪೊಲೀಸ್ ಎನ್ಕ್ವೈರಿ ಮಾಡಬೇಕಿದ್ರೆ ನಾವೇ ಎನ್ಕ್ವೈರಿ ಮಾಡಬೇಕು ಗೊತ್ತಿಲ್ಲ, ಅವರಿಗೆ ಏನೂ ಗೊತ್ತಿಲ್ಲ. ಆದ್ದರಿಂದ ಯು ದೀಸ್ ಪೀಪಲ್ ಆರ್ ದ ಪಾರ್ಟ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಸೊ ಇವರಿಗೆ ವಿಷಯ ಸಹ ಗೊತ್ತಿರೋದಿಲ್ಲ, ಇವನ್ ಇವರ ಹತ್ರ ಅಗ್ರಿಮೆಂಟ್ ಕಾಪಿ ಕೂಡ ಇರೋದಿಲ್ಲ, ಏನೂ ಇರೋದಿಲ್ಲ. ಇವನ್ ಇವರ ಏಜೆನ್ಸಿದೇ ಅಗ್ರಿಮೆಂಟ್ ಕಾಪಿ ಇರೋದಿಲ್ಲ ಇವರ ಹತ್ರ, ಅದು ಇಲ್ಲಿಗಲ್ ಆಗಿರುವಾಗ ಎಲ್ಲಿಂದ ಅವರಿಗೆ ಆಗುತ್ತೆ ಅಷ್ಟೇ. ಆದ್ರಿಂದ ಇವರನ್ನೆಲ್ಲ ನಾವು ದೂರಿ ಏನೂ ಪ್ರಯೋಜನ ಇಲ್ಲ, ನಾವು ಜನರನ್ನೇ ಎಚ್ಚರ ಮಾಡಬೇಕು. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಕರೆಕ್ಟ್. ನೀವು ಯಾವತ್ತೂ ಹೋಗುದಂತಾದ್ರೆ ನೀವು ತಿಳಿದವರ ಹತ್ರ ಕೇಳಿ, ಅಥವಾ ನಾವು ಇಗರ್ಜಿಯಲ್ಲೇ ಕೆಲವು ಯುವಕರನ್ನು ಟ್ರೈನಿಂಗ್ ಮಾಡಬಹುದು. ಹೌದು ಹೌದು, ಅದು ನಮ್ಮ ಬೆಸ್ಟ್ ಅದು. ಹೌದು, ಈಗ ಇದನ್ನೆಲ್ಲ ನೋಡುವಾಗ ಪ್ರತಿಯೊಬ್ಬ ಯುವಕನ ಮನಸ್ಸಲ್ಲಿ ಅನಿಸ್ತದೆ ಇಷ್ಟೆಲ್ಲ ತೊಂದರೆಗಳಿದೆಯಲ್ಲ, ಹಾಗಾದ್ರೆ ಈಗ ಹೋಗ್ಬೇಕು ಅಂತಂದ್ರೆ ಏನೇನು ಕ್ರಮಗಳನ್ನು ತಗೊಳ್ಬೇಕು ಅನ್ನುವಂಥದ್ದೊಂದು ಇರ್ಬೋದು. ಸೊ ಏನೇನು ಕ್ರಮಗಳಿರ್ಬೋದು ಅಂತ ನೋಡಿ, ಹೋಗೋದಾದ್ರೆ ಒಂದೇ ನೀವು ಗೆಳೆಯರಿದ್ರೆ ಮಾತ್ರ ಹೋಗಿ, ರಿಲೇಟಿವ್ಸ್ ಇದ್ರೆ ಮಾತ್ರ ಹೋಗಿ, ಖಂಡಿತ. ಇಲ್ಲದೆ ಸ್ಕಿಲ್ಡ್ ಪರ್ಸನ್ಸ್ ಆದರೆ ವೆಬ್ಸೈಟ್ ನಲ್ಲಿ ಇರ್ತದೆ, ವೆಬ್ಸೈಟ್ನಲ್ಲಿ ಎಲ್ಲ ಒಂದು ಲಿಸ್ಟ್ ಇರ್ತದೆ, ನೀವು ಅದಕ್ಕೆ ಅಪ್ಲೈ ಮಾಡಿದರೆ ಅವರು ನಿಮಗೆ ಅರೇಂಜ್ಮೆಂಟ್ ಮಾಡಿ ಕರೆಸಿಕೊಳ್ತಾರೆ. ಯಾವ ಏಜೆನ್ಸಿ ಮೂಲಕ ಬರಬೇಕು ಎಲ್ಲ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ನಾನು ಸೌದಿ ಅರೇಬಿಯಾ ಯೂನಿವರ್ಸಿಟಿಯಲ್ಲಿ ಇತ್ತೀಚೆಗೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ನಾನು. ನಮಗೆ ಇಂತಿಂಥ ಡಾಕ್ಟರ್ಸ್ ಬೇಕು, ಇಂತಿಂಥ ಕ್ವಾಲಿಫಿಕೇಶನ್ ಬೇಕು ಎಂತಂತ. ಇಲ್ಲಿ ಕ್ವಾಲಿಫಿಕೇಶನ್ ಇದ್ದವರು ಅಪ್ಲೈ ಮಾಡಿದರು. ಅಪ್ಲೈ ಮಾಡಿದ ಕೂಡಲೇ ಅವರು ನೋಡಿ, ಇಂಡಿಯಾದಲ್ಲಿರುವ ಇಂತಿಂಥ ಏಜೆಂಟ್ಗಳ ಮೂಲಕ ಬನ್ನಿ, ಕ್ಲಿಯರ್. ಇವರು ಆ ಏಜೆಂಟನ್ನು ಅವ್ರು ಡೆಲ್ಲಿಯಲ್ಲಿದ್ದರು, ಕಾಂಟ್ಯಾಕ್ಟ್ ಮಾಡಿದರು, ಅವ್ರು ಇವರಿಗೆ ಬೇಕಾದ ಪೇಪರನ್ನು ಕಳಿಸಿದರು, ಎಲ್ಲ ಎವ್ರಿಥಿಂಗ್ ಕ್ಲಾಸಿಕಲಿ ಆಗಿ ಹೋಗ್ತದೆ. ಆದರೂ ಅವರು ಡಾಕ್ಟರ್ ನಮ್ಮ ಹತ್ರ ಬಂದಿದ್ದಾರೆ ಕೇಳಲಿಕ್ಕೆ, ಕನ್ಸಲ್ಟ್ ಮಾಡಲಿಕ್ಕೆ. ಸರ್, ಆ ಯೂನಿವರ್ಸಿಟಿಗೆ ಹೋಗ್ಬೇಕಾ? ಹೋಗ್ಬೋದಾ? ಅದು ಗೌರ್ಮೆಂಟ್ ಯೂನಿವರ್ಸಿಟಿಯಾ? ಅಲ್ಲಿದ್ದು ಏನು ಕ್ರೆಡಿಬಿಲಿಟಿ, ಏನು ವಿಶ್ವಾಸಾರ್ಹತೆ, ಏನು ಎಲ್ಲವನ್ನು ನಾವೆಲ್ಲ ಅದನ್ನು ಮಾಡಿಕೊಂಡು ಅವರಿಗೆ ನಾವು ಮಾರ್ಗದರ್ಶನ ಮಾಡಿದ್ದೇವೆ. ಡಾಕ್ಟರ್ಸ್ ಮಾಡ್ತಾರೆ, ಅವರಿಗೆಲ್ಲ ಗೊತ್ತಾಗ್ತದೆ ಇದೆ ಅಂತ ಅಂತೇಳಿ. ಆದ್ದರಿಂದ ಈವನ್ ಬೇಬಿ ಸಿಟ್ಟಿಂಗಿಗಾದರೂ ಅಡ್ಡಿ ಇಲ್ಲ, ಮನೆ ಅಡುಗೆಗಾದರೂ ಅವ್ರಿಗೆ ಅಡ್ಡಿ ಇಲ್ಲ, ಅದು ವೆಬ್ಸೈಟ್ನಲ್ಲಿ ಇರ್ತದೆ. ಯಾವುದಾದ್ರೂ ಈಗ ನಾವೇ ಕೆಲವು ಜನರನ್ನು ಟ್ರೈನ್ ಮಾಡಬೇಕು ಅಂತ ಇದೆ. ಹೆಚ್ಚಿನ ಈಗ ಶಂಕರ್ಪುರ, ಶಿರ್ವಾ ಮತ್ತು ಬೆಳ್ಮಣ್ಣು ಈ ಏರಿಯಾದಲ್ಲಿರುವ ಎಲ್ಲರೂ ಅಲ್ಲಿ ಒಂದು 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 100 ಜನರ ಯುವಕರನ್ನು ತಂಡ ಮಾಡಿ 2-3 ದಿವಸ ಅವರಿಗೆ ಸರಿಯಾದ ಟ್ರೈನಿಂಗ್ ಕೊಟ್ಟು ಅವರ ಮೂಲಕ ಈಗ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಈಗ ನಾವು ಕೇರಳದಲ್ಲಿ ಸಹ ಒಂದು ಹಾಗೆ ಪ್ರಪೋಸಲ್ ಕೊಟ್ಟಿದ್ದೇವೆ. ಅದಕ್ಕೆ ವಿಜಿಲೆನ್ಸ್ ಸೆಲ್ ಅಂತ ಹೇಳ್ತಾರೆ. ಆ ವಿಜಿಲೆನ್ಸ್ ಸೆಲ್ನವರು ಅದಕ್ಕೆ ಸರ್ಕಾರದ ಈಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾರೆ, ಜಿಲ್ಲಾಧಿಕಾರಿಗಳು. ಈಗ ಈ NRI ಫೋರಂ ಅಂತಿದೆ ಉಡುಪಿಯಲ್ಲಿ, ಅಲ್ಲಿ ಉಡುಪಿಯ ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷರು, ಹಾಗೆ ಒಂದು 7-8 ಜನ ಆಫೀಷಿಯಲ್ಸ್ ಇರ್ತಾರೆ. ಅದರ ಮೂಲಕ ಈ ವಿಜಿಲೆನ್ಸ್ ಸೆಲ್ಗಳನ್ನು ಮಾಡಬಹುದು. ಆವಾಗ ಯಾರು ಹೋಗುವವರು ವಿಜಿಲೆನ್ಸ್ ಸೆಲ್ಗೆ ಹೋಗಿ ಹೀಗೆ ನನಗೆ ಹೀಗೆ ಹೋಗಬೇಕು ಅಂತ ಹೇಳಿದರೆ ಆಗ ಎಲ್ಲ ಮಾಹಿತಿಗಳನ್ನು ಅವರಿಗೆ ಪಡ್ಕೊಳ್ಬೇಕು. ಈ ಒಂದು ವ್ಯವಸ್ಥೆಯನ್ನು ನಾವು ಸದ್ಯದಲ್ಲಿ ಮಾಡಲಿಕ್ಕಿದ್ದೇವೆ. ನಮ್ಮ ಜಿಲ್ಲಾಧಿಕಾರಿಗಳು ಅದಕ್ಕೂ ಒಪ್ಪಿಕೊಂಡಿದ್ದಾರೆ. ಉಡುಪಿಯಲ್ಲಿ, ಮಂಗಳೂರಿಗೂ ಜಿಲ್ಲಾಧಿಕಾರಿಗಳು ಹೇಳಿದ್ದೀವಿ ನಾವು. ಮುಂಚೆ 2006 2008 2 ವರ್ಷಗಳ ಕಾಲ ನಾವೇ ಮಾಡಿದ್ದು. ಉಡುಪಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಫೌಂಡೇಶನ್ನವರೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ನಮ್ಮದು ಆಫೀಸ್ ಇತ್ತು. ಅದನ್ನಂತ ಸ್ವಲ್ಪ ಕಮ್ಯುನಿಕೇಷನ್ ಆಯಿತು, ಉಳಿದ ಜಿಲ್ಲಾಧಿಕಾರಿಗಳು ತುಂಬ ಆಸಕ್ತಿ ತೋರಿಸಲಿಲ್ಲ. ಆದರೆ ಈಗಿನ ಉಡುಪಿ ಜಿಲ್ಲಾಧಿಕಾರಿಗಳು ಅದಕ್ಕೆ ಆಸಕ್ತಿ ತೋರಿಸಿದ್ದಾರೆ. ಸರ್, ಏನು ಬೇಕಾದರೆ ನಮಗೆ ಮಾಡಿ, ನಮಗೆ ಒಂದು ಅರೇಂಜ್ಮೆಂಟ್ ಮಾಡಿಕೊಡ್ಬೇಕು ಅಂತ ಸದ್ಯದಲ್ಲಿ ನಾವು ಇದನ್ನು ಇನಾಗ್ರೇಷನ್ ಮಾಡಲಿಕ್ಕಿದ್ದೇವೆ. ಓಕೆ ಓಕೆ ಓಕೆ. ಸೊ ನಾವು ಇನ್ನಷ್ಟು ಇದ್ರ ಬಗ್ಗೆ ಮಾತಾಡೋಣ. ಸೊ ಯಾಕಂದರೆ ತುಂಬ ಕುತೂಹಲವಾದಂಥ ವಿಚಾರಗಳು ಒಂದಾದರೆ ಇನ್ನೊಂದು ಎಚ್ಚರಿಕೆಯನ್ನು ಮೂಡಿಸುವಂಥ ವಿಚಾರಗಳ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಸೊ ಮಾತುಗಳನ್ನು ಮುಂದುವರ್ಸೋಣ, ಒಂದು ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮವನ್ನು ಹೀಗೆ ಮುಂದುವರಿಸ್ತಾನೆ ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರ ಒಂದು ಪುಟ್ಟ ವಿರಾಮದ ನಂತರ ಕೆತ್ತಲಿಕ್ ಸಭಾ ಉಡುಪಿ ಪ್ರದೇಶ ಅರ್ಪಿಸುವಂತಹ ದರ್ಪಣ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಸೊ ವಿದೇಶಗಳಲ್ಲಿ ಹೋಗುವಂತಹ ಉದ್ಯೋಗವನ್ನು ಆರಿಸಿಕೊಂಡು ಹೋಗುವಂಥವರ ಅವರಿಗೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯ ಮಾತುಗಳನ್ನು ಇವತ್ತು ನಮ್ಮ ಜೊತೆಗಿರುವಂಥ ಅತಿಥಿಯಾಗಿರುವಂಥ ಡಾಕ್ಟರ್ ರವೀಂದ್ರ ಶಾನ್ಭಾಗ್ ಅವರು ನೀಡ್ತಾ ಇದ್ದಾರೆ. ಬನ್ನಿ, ಮಾತುಗಳನ್ನು ಮುಂದುವರಿಸೋಣ. ನಾವು ವಿರಾಮಕ್ಕೆ ಹೋಗುವ ಮೊದಲು ಮಾತಾಡ್ತಾ ಇದ್ವಿ. ಸೊ
ಯಾವ ರೀತಿಯಾಗಿರುವಂಥ ಕ್ರಮಗಳನ್ನೆಲ್ಲ ಅಂದರೆ ಯಾವ್ಯಾವ ರೀತಿಯಾಗಿ ಎಚ್ಚರಿಕೆಗಳ ಕ್ರಮಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ. ಬಹುಶಃ ಇವತ್ತು ಕೆಥೋಲಿಕ್ ಸಭಾ ಕೂಡ ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು, ಯಾಕಂತ ಹೇಳಿದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಟಿ ವಿ ವಾಹಿನಿ ಮೂಲಕ ಅಥವಾ ಒಬ್ಬರಿಂದ ಒಬ್ಬರ ಮೂಲಕ ಇದು ಪ್ರಚಾರ ಆಗ್ತಾ ಹೋದಾಗ ಯುವಕರು ಕೂಡ ಎಚ್ಚೆತ್ತುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಸೊ ಈ ರೀತಿಯೆಲ್ಲ ನೋಡುವಾಗ ಇದಕ್ಕೂ ಕೂಡ ಒಂದು ಕಾನೂನಿನ ಚೌಕಟ್ಟು ಅಂತ ಇರ್ತದೆ. ಈ ಹೋಗುವಂಥ ಮೊದಲು ವಿದೇಶಕ್ಕೆ ಹೋಗಬೇಕು ಅಂತ ಬಯಸುವವರು ಹೋಗುವ ಮೊದಲು ಕಾನೂನಿನ ಚೌಕಟ್ಟಿನ ಒಳಗಡೆ ಏನಾದರೂ ಒಂದು ವಿಚಾರಗಳನ್ನು ಮಾಡ್ಕೊಂಡು ಹೋಗಬೇಕು ಅಂತಂದರೆ ಏನೇನು ಇರ್ತದೆ ಅಂತ ನೋಡಿ. ಇಮಿಗ್ರೆಂಟ್ ಆ್ಯಕ್ಟ್ 1993 ಇದೆ, ಇದು ಇತ್ತೀಚೆಗೆ ಅದು ಸ್ವಲ್ಪ ಅಮೆಂಡ್ಮೆಂಟ್ಸ್ ಆಗಿದೆ. ಆ ಇದರಲ್ಲಿ ಹೊರದೇಶಕ್ಕೆ ಹೋಗುವವರು ಯಾವ ರೀತಿಯಲ್ಲಿ ತಮ್ಮ ಸುರಕ್ಷತೆಯನ್ನು ಕಾಪಾಡಿಕೊಳ್ಬೇಕು, ಅವರವರೇ ಮಾಡಬೇಕು ಅಂತೇಳಿ ಎಲ್ಲ ಇದೆ. ಮೊದಲೇದಾಗಿ ನಾನು ಹೇಳೋದು, ಅಲ್ಲಿ ಹೋಗುವಾಗ ಆ ದೇಶದಲ್ಲಿ ಏನೇನು ಬ್ಯಾನ್ ಆಗಿದೆ ಅದನ್ನು ತಿಳ್ಕೊಳ್ಬೇಕು. ಔಷಧಿ ಆಗಲಿ ಅಥವಾ ಇನ್ಯಾವುದ ವಸ್ತು ಆಗಲಿ ಎಲ್ಲೆಲ್ಲ ಬ್ಯಾನ್ ಏನೇನಿದೆ ಅಂಥೇಳಿ. ಅದು ಇತ್ತೀಚೆಗೆ ಅಂತಹ ಸಮಸ್ಯೆಗಳೇ ನಮಗೆ ಭಾಳ ಜಾಸ್ತಿ ಬರ್ತಾ ಇದೆ. ನೋಡಿ, ಸಾಧಾರಣ 500 ಔಷಧಿಗಳು ಭಾರತದಲ್ಲಿ ಸಿಗ್ತದೆ, ಅದು ಅಲ್ಲಿ ಬ್ಯಾನ್ ಆಗಿದೆ. ಅದು ಯಾಕೆ ಬ್ಯಾನ್ ಆಗ್ತಾ ಇದೆ ಅಂತ ಹೇಳಿದರೆ, ಈಗ ಮಾರ್ಫಿನ್ ಲೈಕ್ ಡ್ರಗ್ಸ್ ಅದು ನೋವಿಗೆ ಇಲ್ಲಿ ತಗೊಳ್ತಾರೆ, ಸಾಕಷ್ಟು ಮಾತ್ರೆ ಇದೆ, ಅದು ಅದರದ್ದು ಟ್ರೇಡ್ ನೇಮ್ ಬೇರೆ ಬೇರೆ ಇರಬಹುದು. ಅದು ಹೋಗುವವರಿಗೆ ಅದು ಡಾಕ್ಟರ್ಸೇ ಕೊಟ್ಟಿದ್ದು. ಅದು ಹೋಗುವಾಗ ಅಲ್ಲಿ ಅವರು ಇದಕ್ಕೆ ನಮ್ಮ ಇಮಿಗ್ರೇಷನ್ನಲ್ಲಿ ಸಿಕ್ಕಿಬೀಳ್ತಾರೆ. ಸಿಕ್ಕಿಬೀಳುವಾಗ ಅವರು ಏನು ಮಾತಾಡೋದಿಲ್ಲ, ಅವನು ಮಾರಲಿಕ್ಕೆ ತೆಗೆದುಕೊಂಡು ಹೋಗೋದು ಅಥವಾ ತನಗೆ ಸಾಗಿ ತೆಗೆದುಕೊಂಡು ಹೋಗ್ಲಿಕ್ಕೂ ಅಂತೇಳಿ ನೋಡಿಕೊಂಡು ಮಾರಲಿಕ್ಕೆ ತೆಗೆದುಕೊಂಡು ಹೋಗುದಂತಾದ್ರೆ ಅವನನ್ನು ಫಾಲೋ ಮಾಡಿಕೊಂಡು ಹೋಗಿಕೊಂಡು ಹಿಡಿದದ್ದು ಅನೇಕ ನಾನು ಕೇಸಸ್ಗಳನ್ನು ನೋಡಿದ್ದೀನಿ. ಆದರೆ ಒಂದು ವೇಳೆ ಅವನಿಗೆ ತೆಗೆದುಕೊಂಡು ಹೋದದ್ದಂತೇಳಿ ಅವರಿಗೆ ಖಾತ್ರಿ ಆಗಿ, ಯಾಕಂದರೆ ಒಂದು 25 ಮಾತ್ರೆ ತೆಗೊಂಡು ಹೋಗ್ತಾನೆ ತಿಳಿಸು, ಅದು ಮಾರಲಿಕ್ಕೆ ಅಲ್ಲ. ಆ 25 ಮಾತ್ರೆಯನ್ನು ತೆಗೆದುಕೊಂಡು ಹೋಗುದಂತಾದರೆ ಅವನಿಗೆ ಒಂದು ವಾರ್ನಿಂಗ್ ಕೊಟ್ಟುಕೊಂಡು ಇದನ್ನು ತರಬಾರದು ಎಲ್ಲ ಹೇಳಿಕೊಂಡು ಅವನಿಗೆ ಬಿಡ್ತಾರೆ. ಹೆಚ್ಚಿನ ಇದು ಮಾಡೋದಿಲ್ಲ. ಆದರೆ ನೋಡಿ, ಅವನ ಹತ್ರ ಏನೂ ಪ್ರಿಸ್ಕ್ರಿಪ್ಷನ್ ಇಲ್ಲ, ಒಂದು 500 ಮಾತ್ರೆ ತಗೊಂಡು ಹೋಗ್ತಾನೆ ಅಂತ ಹೇಳಿದರೆ ಅವನ ಮೇಲೆ ಸಂಶಯ ಬಂದರೆ ಒಂದ್ಸತಿ, ಅದರ ನಂತರ ಅವನಿಗೆ ಫಾಲೋ ಮಾಡಿಕೊಂಡು ಹೋಗಿ ಹಿಡ್ಕೊಂಡು ಹೆಚ್ಚಿನ ಇದರಲ್ಲೆಲ್ಲ ಬಹಳ ದೊಡ್ಡ ಕಠಿಣ ಶಿಕ್ಷೆ ಆಗ್ತದೆ. ಅದರಿಂದ ಹೋಗುವವರು ಎಷ್ಟು ಜಾಗೃತಿ ಇಟ್ಕೊಳ್ಬೇಕು ಅಂತೇಳಿದರೆ, ಅದು ವೆಬ್ಸೈಟ್ನಲ್ಲಿ ಕ್ಲೀನ್ ಆಗಿದೆ. ಕುವೈಟ್ನಲ್ಲಿ, ದುಬಾಯಿಯಲ್ಲಿ ಅಥವಾ ಓಮನ್, ಮಸ್ಕತ್, ಸೌದಿ ಅರೇಬಿಯಾದಲ್ಲಿ ಯಾವ್ಯಾವ ಡ್ರಗ್ಗಲ್ಲಿ ಬ್ಯಾನ್ ಆಗಿದೆ ಅಂತೇಳಿ ಅದ್ರ ಕ್ಲಿಯರ್ ಆಗಿ ಇದರ ವೆಬ್ಸೈಟ್ನಲ್ಲಿ ಹೇಳಿದ್ದಾರೆ. ಯಾರು ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡುವಾಗ ಅವರಿಗೆ ನೋಡಿ ಸ್ವಾಮಿ, ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ಸೌದಿ ಅರೇಬಿಯಾಗೆ ಅಂತ ಹೇಳಿದರೆ ಅವರೇ ಸಹಾಯ ಮಾಡ್ತಾರೆ. ಕರೆಕ್ಟ್. ಅಲ್ಲಿ ಯಾವುದು ಬ್ಯಾನ್ ಆಗದಿದ್ದದ್ದನ್ನು ಕೊಡ್ತಾರೆ. ಹೌದು. ಆದ್ದರಿಂದ ಅದು ಮೊದಲನೇ ಜಾಗೃತಿ, ಅವರು ಅದನ್ನು ಮಾಡಬೇಕು. ಎರಡನೇದು ನೋಡಿ, ಯಾವ ಕಾರಣಕ್ಕೂ ವ್ಯಾಪನ್ಸ್ ಅದು ಇದು ಎಲ್ಲ ಉಂಟಲ್ಲ, ಅದು ಅವರು ಬಹಳ ಸೀರಿಯಸ್ ಆಗಿ ತಗೊಳ್ತಾರೆ. ಇಂತಹ ಪ್ರಕರಣಗಳಲ್ಲಿ ಭಾರತದ ಸರ್ಕಾರದ ವಿದೇಶಾಂಗ ಇಲಾಖೆಯವರು ಯಾವ ಕಾರಣಕ್ಕೂ ಅವರಿಗೆ ಹೆಲ್ಪ್ ಮಾಡೋದಿಲ್ಲ. ಅಲ್ಲಿ ಹೋಗಿ ಅವರದ್ದು ಟ್ರಾಫಿಕ್ ರೂಲ್ಸ್ ಆಗಲಿ ಬೇರೆ ಯಾವುದಾದ್ರು ಅವರ ಕಾಯ್ದೆಯನ್ನು ಮುರಿದು ಬಿಟ್ಟರೆ ಅದಕ್ಕೆ ಭಾರತದ ಸರ್ಕಾರದಿಂದ ಯಾವ ಹೆಲ್ಪ್ ಇಲ್ಲ. ನೀವು ಪ್ರೈವೇಟ್ ಅಡ್ವೊಕೇಟೇ ಮಾಡ್ಕೊಳ್ಬೇಕಾಗ್ತದೆ. ಪ್ರೈವೇಟ್ ಅಡ್ವೊಕೇಟ್ ಅಂತ ಹೇಳಿದರೆ ಭಾಳ ಕಾಸ್ಟ್ಲಿ, 15-20-30 ಲಕ್ಷಕ್ಕಿಂತ ಮೊದಲು ಕಡಿಮೆ ಆಗುವುದಿಲ್ಲ. ಡಿಪೆಂಡ್ಸ್ ಆನ್ ಯಾವ ನೀವು ಇದು ಅಕ್ಯೂಸ್ ಆಗಿದ್ದೀರಿ, ಯಾವ ಪನಿಷ್ಮೆಂಟ್ಗೆ ನೀವು ಈಕ್ವಲೆಂಟ್ ಆಗಿದ್ದೀರಿ ಅಂಥೇಳಿ ಅದನ್ನು ನೋಡ್ಕೊಳ್ತಾರೆ. ಅದಕ್ಕೆ ಸರಿಯಾಗಿ ಅವರು ಚಾರ್ಜ್ ಸಹ ಮಾಡ್ತಾರೆ. ಆದ್ದರಿಂದ ಕಠಿಣ ಪರಿಸ್ಥಿತಿಯಲ್ಲಿ ಇವರಾದ್ರೆ ಇವರಿಗೆ ಕೊಡಲಿಕ್ಕೆ ಸಹ ಬರುವುದಿಲ್ಲ, ಇಲ್ಲಿಂದ ದುಡ್ಡು ಕಳಿಸುವ ವಿಲಾವರಿ ಸಹ ಇಲ್ಲ. ಅಂಥ ಪರಿಸ್ಥಿತಿಯಲ್ಲೆಲ್ಲ ನಾವು ನೋಡಿದ್ದೇವೆ, ಭಾಳ ಕಷ್ಟ ಆಗುತ್ತೆ. ಆವಾಗ ಅವರವರ ಪಾಪಕರ್ಮಕ್ಕೆ ಅವರೇ ಹೊಣೆಗಾರರಾಗ್ತಾರೆ, ಹಾಗೆ ಅಂತ ಆಗ್ತದೆ. ಸ್ಪೆಷಲಿ ಈಗ ನಾವು ಒಂದು ಕೃಷ್ಣ ಪೂಜಾರಿ ಅಂತೇಳಿ ಒಬ್ಬರು ಬ್ರಹ್ಮಾವರದ ಒಂದು ಕೇಸನ್ನು ನಾವು ಹ್ಯಾಂಡಲ್ ಮಾಡಿದ್ದು, ಅದರಲ್ಲಿ ಸ್ಪಷ್ಟ ಗೊತ್ತಾಯಿತು. ಇದು ಸಾಧಾರಣ 98 ಆದದ್ದು, ಮೊದಲನೇ ಕೇಸ್ ನಾವು ಹ್ಯಾಂಡಲ್ ಮಾಡಿದ್ದು 98. ಅದರ ಮೊದಲು ಡೆಡ್ ಬಾಡಿಯನ್ನು ತಂದ ಶಾಂತರಾಮ್ ಗಾಣಿಗೆ ಅಂತೇಳಿ ಒಂದು ಕೇಸ್, ಅದು ಬೇರೆ. ಇದು 1998 ಕೃಷ್ಣ ಪೂಜಾರಿ ಕೇಸನ್ನು ಹ್ಯಾಂಡಲ್ ಮಾಡುವಾಗ ಅವರು ಅಲ್ಲಿ ಒಂದು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದರು ಸ್ಟೋರ್ ಕೀಪರ್ ಆಗಿ.
ಅವರು ಸ್ಟೋರ್ ಕೀಪರ್ ಆಗಿ ಕೆಲಸ ಮಾಡುವ ಅಲ್ಲಿ ಅಲ್ಲಿ ಕ್ಯಾಶ್ ಸೆಕ್ಷನ್ನಲ್ಲಿ ಯಾರೋ ಇಬ್ಬರು ಭಾರತೀಯರು ಸಾಧಾರಣ 75,000 ರಿಯಾಲ್ ಹಿಡ್ಕೊಂಡು ಓಡಿ ಹೋದ್ರಂತೆ. ಅದು ಸಾಧಾರಣ ಆ ಕಾಲದಲ್ಲಿ ಒಂದು 25-30 ಲಕ್ಷ ಏನೋ ಇರ್ತಿತ್ತು. ಅದನ್ನು ಅವರಿಗೆ ಎಲ್ಲಿಂದ ಕೊಡೋದಂತ ಗೊತ್ತಾಗಲಿಲ್ಲ. ಇವ್ರ ಇಂಡಿಯನ್ಸ್, ಇವರು ಭಾರತೀಯ, ಇವರ ತಲೆ ಮೇಲೆ ಹಾಕಿಕೊಂಡು ಅವರಿಗೆ ಒಂದು 3-4 ವರ್ಷಗಳ ಕಾಲ ಶಿಕ್ಷೆಗೆ ಗುರಿ ಆಯಿತು. ಆಗ ಇವರ ಹೆಂಡತಿ ಇಲ್ಲಿದ್ದರು, ಇಲ್ಲಿ ಬ್ರಹ್ಮಾವರದ ಹತ್ರ. ಅವ್ರಿಗೆ ಎಷ್ಟು ಪ್ರಯತ್ನ ಮಾಡಿದ್ರು, ಅವ್ರು ಎಲ್ಲಿ ಹೋಗಿದ್ದಾರೆ ಏನಿದ್ರು ಅಂತೂ ಗೊತ್ತಾಗಲಿಲ್ಲ. ಕೊನೆಗೆ ನಾವು ಅವರಿಗೆ ಲೊಕೇಟ್ ಮಾಡಿ ರಿಯಾದ್ನಲ್ಲಿರುವ ಜೈಲಿನಲ್ಲಿ ಅವರು ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾದ ಮೇಲೆ ನಾವು ಸೌದಿ ಅರೇಬಿಯನ್ ಗೌರ್ಮೆಂಟ್ ಹತ್ರ ನೆಗೋಷಿಯೇಟ್ ಮಾಡಿ, ಯಾಕಂತೇಳಿದರೆ ಆಗ ಸರ್ಕಾರದಿಂದ ಏನೂ ಸಹಾಯ ಸಿಗುವುದಿಲ್ಲ. ಅವರಿಗೆ ಅವರ ಮೇಲೆ ಚಾರ್ಜಸ್, ಇವರು ಹಣವನ್ನು ಲಪಟಾಯಿಸಿದ್ದಾರೆ ಅಂತೇಳಿ. ಬೇರೆ ಯಾವುದಾದ್ರೂ ಒಂದು ಕಾರಣಕ್ಕೆ ಆದರೆ ಸರ್ಕಾರದವರು ಅವರಿಗೆ ಹೆಲ್ಪ್ ಮಾಡ್ತಿದ್ರು. ಅವ್ರ ಹತ್ರ ಅಲ್ಲಿ ಅಡ್ವೊಕೇಟ್ ಮಾಡಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ಮತ್ತು ಎಲ್ಲ ಅರೇಬಿಕ್ ಲ್ಯಾಂಗ್ವೇಜ್ನಲ್ಲಿದೆ. ಕಡೆಗೆ ಅವರ ಶ್ರೀಮತಿಯವರು ಇಲ್ಲಿಗೆ ನಮ್ಮ ಹತ್ರ ಕಂಪ್ಲೇಂಟ್ ಮಾಡಿದಾಗ ನಾವು ಭಾರತೀಯ ಮೂಲದ ಬಿ ಕೆ ಶೆಟ್ಟಿ ಅಂತೇಳಿ ಒಬ್ಬರು ಆವಾಗ ಅಲ್ಲಿ NRI ಫಾರ್ಮ್ ಇದ್ದು ಅವರು ಪ್ರೆಸಿಡೆಂಟ್ ಆಗಿದ್ದರು, ಅಧ್ಯಕ್ಷರಾಗಿದ್ದರು. ಅವರ ಮೂಲಕ ನಾವು ಕಾಂಟ್ಯಾಕ್ಟ್ ಮಾಡಿ ಅದರಂತ ನೆಗೋಷಿಯೇಟ್ ಮಾಡಿದ ಮೇಲೆ ನಮಗೆ ವಿಷಯ ಅಂತ ಗೊತ್ತಾಯಿತು, ಇಂತಿಂಥ ಕಾರಣಕ್ಕಾಗಿ ಒಳಗಾಗಿದ್ದಾರೆ. ಅಷ್ಟರೊಳಗೆ ಅದು ಕಾರಣವೂ ಗೊತ್ತಿರಲಿಲ್ಲ. ಕೊನೆಗೆ ಸರ್ಕಾರದ ಒಟ್ಟಿಗೆ ನಾವು ಡೀಲ್ ಮಾಡಿದ ಮೇಲೆ ಕೊನೆಗೆ ಅವ್ರ ಮೇಲೆ ಯಾವುದು ಚಾರ್ಜಸ್ ಪ್ರೂವ್ ಆಗಲಿಲ್ಲ ಅಂತ ಹೇಳಿ ಅದರ ನಂತರ 3.5 ವರ್ಷದ ನಂತರ ಅವರಿಗೆ ಬಿಟ್ಟು ನೋಡಿ. ಆದರೆ 3.5 ವರ್ಷ ಅವರು ಯಾವುದೇ ಕಾರಣಕ್ಕಾಗಿ ಕಾರಣ ಇಲ್ಲದೆ ಅವರಿಗೆ ಒಳಗೆ ಹಾಕಿದ್ರು. ಯಾರೋ ಮಾಡಿ ತಪ್ಪಿಗೆ ಇವರಿಗೆ ಮಾತ್ರ ಅಲ್ಲ, ಅವರಿಗೆ ಶಿಕ್ಷೆ ಸಹ ಹೈಲಿ ಅಬ್ಜೆಕ್ಷನಬಲ್ ಇತ್ತು. ಅವರಿಗೆ 400 ಕೊರೊಡೇಟ್ ಸಹ ಇತ್ತು, ಲ್ಯಾಷಸ್ ಅಂತ ಹೇಳ್ತೀವಿ, ಬೆನ್ನಿಗೆ ಕೊರಳಿಂದ ಇದು, ಅದು 40ಕ್ಕಿಂತ ಜಾಸ್ತಿ ಆದರೆ ಜನ ಸತ್ತು ಹೋಗ್ತಾರೆ. ಅದಕ್ಕೆ ಅವರು ಒಂದೊಂದು ಸರ್ತಿ ಕೊಡುವಾಗ 30 ಮಾತ್ರ ಕೊಟ್ಟುಕೊಂಡು ಹೀಗೆ 400 ಅದನ್ನು ಶಿಕ್ಷೆಯನ್ನು ಒಳಗೆ ಹಾಕಿದರು. ಕೊನೆಗೆ ಏನಾದರೂ ಮಾಡಿಕೊಂಡು ಅದೇ ಅವರ ಪಾಸ್ಪೋರ್ಟ್ ಎಲ್ಲ ಹೋಗಿತ್ತು, ಅವರದ್ದು ಮನೆಯದು ಸಾಮಾನು ವಿಮಾನ ಎಲ್ಲ ಲೂಟಿ ಮಾಡಿದರು. ಕೊನೆಗೆ ಜೀವಂತ ಸಹಿತ ಬಂದರು, ಅದೇ ನಮಗೆ ಒಂದು ದೊಡ್ಡ ಆಶೀರ್ವಾದ ಆಯಿತು. ಯಾಕಂತೇಳಿದರೆ ಪಾಪ ಅವರು ಭಾರತಕ್ಕೆ ಬರುವಾಗ ಅವರ ಮನೆಯವರು ಸಹ ಅವರಿಗೆ ರೆಕಗ್ನೈಸ್ ಮಾಡದ ಸ್ಥಿತಿಯಲ್ಲಿ ಅವರು ಇದ್ದರು. ಅಂತ ಅಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಕೃಷ್ಣ ಪೂಜಾರಿ ಅವರು ಒಳಗೆ ಬಂದರು. ಈಗ ಇಲ್ಲಿ ಮುಂಬೈಯಲ್ಲೇ ಇದ್ದಾರೆ. ಆದರೆ ಅವರ ಆ ಕೇಸ್ ನಂತರ ನಾವು ಭಾರತದ ಸರ್ಕಾರದ ಒಟ್ಟಿಗೆ, ರಾಜ್ಯ ಸರ್ಕಾರದ ಒಟ್ಟಿಗೆ ನೆಗೋಷಿಯೇಷನ್ ಎಲ್ಲ ಮಾಡಿಕೊಂಡು ಮಂಗಳೂರಿನಲ್ಲಿ ಮೊದಲ ಬಾರಿಗೆ ವಿದೇಶಕ್ಕೆ ಹೋಗುವವರಿಗೆ ಟ್ರೈನಿಂಗ್ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದು. ಅದು ಸಲಸಾಗಿ ಆಗಲಿಲ್ಲ. ಈಗ ಪುನಃ ಅದರ ಅವಶ್ಯಕತೆ ಬಹಳ ಜಾಸ್ತಿ ಇದೆ. ಯಾಕಂದ್ರೆ ಇಡೀ ವರ್ಷ ಕೇವಲ 2% ಮಾತ್ರ ಜನ, ಹೆಚ್ಚಿಲ್ಲ. ಅದು 2% ಅಂತ ಹೇಳಿದ್ರೆ ಸಾಧಾರಣ 90-100-120 ಜನ ಆಗ್ತಾರೆ. ಭಾರಿ ಹಳ್ಳಿಯಿಂದ ಇರ್ತಾರೆ, ಅವ್ರಿಗೆ ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲ. ಮೊದಲನೇದಾಗಿ ಅವರು ಅಲ್ಲಿಂದ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಿಗುವುದಿಲ್ಲ. ಅಲ್ಲಿ ಹೋದವರದ್ದು ಪತ್ತೆ ಇಲ್ಲ, ಎಂತಂತೇಳಿ ಗೊತ್ತಾಗುದಿಲ್ಲ. ಅಪರೂಪಕ್ಕೆ ಆವಾಗ ಇವಾಗ ಯಾರಾದ್ರೂ ಊರಿನವರು ಸಿಕ್ಕಿದ್ರೆ ಅಲ್ಲಿ ಅವರು ಏನಾದರೂ ಮಾಡಿಕೊಂಡು ಅದು ನಮ್ಮ ಗಮನಕ್ಕೆ ಬರ್ತದೆ, ಇಲ್ಲಾದ್ರೆ ನಮ್ಮ ಗಮನಕ್ಕೆ ಸಹ ಬಾರದೇ ಇರುವ ಪರಿಸ್ಥಿತಿಯಲ್ಲಿರ್ತದೆ. ಅವರು ಅವಾಗ ನಮ್ಮ ಕಾಲರ್ ಕೂಡ ಅದನ್ನೇ ಹೇಳಿದ್ರು, ಪ್ರಕಾಶ್ ಅವರು ಕೂಡ, ಎಷ್ಟೋ ವಿಚಾರಗಳನ್ನು ನಾವು ಬಯಲಿಗೆಳೆದಿದ್ದೇವೆ ಅನ್ನೋಂಥದ್ದು. ಸೊ ಇಲ್ಲಿಂದ ಹೋದ ನಂತರ ಅವ್ರುಗಳು ಎಲ್ಲಿ ಹೋಗ್ತಾರೆ, ಏನಾಗ್ತಾರೆ, ಅದ್ರ ಬಗ್ಗೆ ಇಲ್ಲಿನವರಿಗೂ ಕೂಡ ಅದ್ರ ಕಾಂಟ್ಯಾಕ್ಟ್ ಸಿಗದೇ ಇರುವಂಥ ಪರಿಸ್ಥಿತಿಗಳು ಕೂಡ ತುಂಬ ಇದೆ ಅಂತ. ಅಲ್ಲ, ಅದಕ್ಕಿಂತ ಈಗ ನೋಡಿ, ಈಗ ಹ್ಯೂಮನ್ ಟ್ರಾಫಿಕ್ ಮಾಡ್ತಾರಲ್ಲ, ಅದು ಅವ್ರು ಮಾಡುವ ಕ್ರಮ ಸಹ, ಅದನ್ನು ಸಹ ನಿಮ್ಮ ವೀಕ್ಷಕರಿಗೆ ಅದು ಸಹ ಗೊತ್ತಾಗಬೇಕು ಅಂತ ನನ್ನ ಒಂದು ಭಾವನೆ. ಖಂಡಿತ ಖಂಡಿತ. ನೋಡಿ, ಅವರು ಈಗ ಜಸಿಂತಾ ಪ್ರಕರಣವನ್ನೇ ತಗೊಳ್ಳಿ, ಅವರಿಗೆ ಮಂಗಳೂರಿನಲ್ಲಿ ಅವರ ಏಜೆಂಟ್ ಅವರಿಗೆ ಪಾಸ್ಪೋರ್ಟ್ ವೀಸಾ ಎಲ್ಲ ಮಾಡಿಕೊಟ್ರು. ಇದು ಮೊದಲ ಲಕ್ಷಣ. ಪಾಸ್ಪೋರ್ಟ್ ವೀಸಾ ಸಹ ಅವರೇ ಮಾಡಿಕೊಡೋದಂತಾದರೆ ಅದು ಹ್ಯೂಮನ್ ಟ್ರಾಫಿಕ್ ಅಂತೇಳಿ ಅರ್ಥ. ಪಾಸ್ಪೋರ್ಟ್ಗೆ ನೀವೇ ಮಾಡಿಸ್ಬೇಕು, ಆ ವೀಸಾಕ್ಕೆ ನೀವೇ ಕೊಡಬೇಕು ನಿಜವಾಗಿ ಹೋಗುದು ಹೌದಂತಾದರೆ. ಅವ್ರಿಗಿಂತ ಮಾಡ್ತಾರೆ, ಇಲ್ಲಿ ಮಂಗಳೂರಿನಿಂದ ಮುಂಬೈಗೆ ಅವ್ರು ಟ್ರೈನಲ್ಲಿ ಕಳಿಸ್ತಾರೆ, ಫ್ಲೈಟ್ನಲ್ಲಿ ಕಳಿಸೋದಿಲ್ಲ. ಎಲ್ರಿಗೆ ಗೊತ್ತಾಗ್ತದೆ ಅಲ್ವಾ? ಅದು ಟ್ರೈನಲ್ಲಿ ಹೋಗ್ತದೆ. ಮುಂಬೈಗೆ ಹೋದ ನಂತರ ಮುಂಬೈಯಲ್ಲಿ ಅಲ್ಲಿ ಹಾಸ್ಟೆಲ್ಸ್ ಎಲ್ಲ ಇದೆ,
ಗ್ರ್ಯಾಂಟ್ ರೋಡ್ನಲ್ಲಿ ಹತ್ತಿರ ಸುಮಾರು ಹಾಸ್ಟೆಲ್ಸ್ ಇದೆ, ಅಲ್ಲೆಲ್ಲ ನಿಲ್ಲಿಸ್ತಾರೆ ಇವರನ್ನು. ಅಲ್ಲಿಂದ ಒಂದು 4-5 ದಿವಸ 10 ದಿವಸ 20 ದಿವಸ ಆದ ನಂತರ ನೇರವಾಗಿ ನೇಪಾಳಕ್ಕೆ ಕರ್ಕೊಂಡು ಹೋಗ್ತಾರೆ ನೋಡಿ. ನೇಪಾಳಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ದುಬೈಗೋ ಅಲ್ಲಿಗೆ ಹೋಗಿ ದುಬೈಯಲ್ಲಿ ಅವರನ್ನು ಮಾರಾಟ ಮಾಡೋದು. ಮಾರಾಟ ಮಾಡೋದು ಅಂತೇಳಿದರೆ ಪ್ರಾಕ್ಟಿಕಲಿ ದನ ಕರು ಎಲ್ಲ ಮಾರಾಟ ಮಾಡೋದಿಲ್ವ, ಆನೆ ಮನೆ ಮಾರಾಟ. ಇವರಿಗೆ 5 ಲಕ್ಷ ರೂಪಾಯಿಗೆ ಒಬ್ಬ ಖರೀದಿ ಮಾಡಿ ಅಲ್ಮುತಾಯಿರಿ ಅಂತೇಳಿ ಒಬ್ಬ ಅವ ಖರೀದಿ ಮಾಡಿಕೊಂಡು ಅದರ ನಂತರ ಸೌದಿ ಅರೇಬಿಯಾಕ್ಕೆ ಕರ್ಕೊಂಡೋದದ್ದು. ರಿಯಾದಿಗೆ ಕರ್ಕೊಂಡೋಗಿ ರಿಯಾದ್ನಿಂದ ಇನ್ನೊಂದು ಜಾಂಡು ಅಂತೇಳಿ ಒಂದು ಸಣ್ಣ ಹಳ್ಳಿ ಒಂದು ಸಣ್ಣ ಅರೋಡ್ರೂಮ್ಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಅವರು 3 ತಿಂಗಳು ಸರಿಯಾಗಿ ನೋಡಿಕೊಂಡ್ರು. 3 ತಿಂಗಳ ನಂತರ ಅಂದರೆ ಲೀಗಲಿ ಸ್ಟೇ ಇದ್ದದ್ದು ಇಲ್ಲೀಗಲ್ ಸ್ಟೇ ಆಯಿತು. ಇಲ್ಲೀಗಲ್ ಸ್ಟೇ ಅವರು ಹೊರಗೆ ಹೋಗುವಾಗಿಲ್ಲ, ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಅದರ ನಂತರ ಅವ್ರು ಹೇಳಿದ ಹಾಗೆ ಕೇಳಿರಬೇಕು. ಒಂದು ವೇಳೆ ನಾವು ಜಸಿಂತದನ್ನು ಅಲ್ಲಿಂದ ಕರ್ಕೊಂಡು ಬಾರದೇ ಇದ್ದಿದ್ರೆ ಪಾಪ ಅವಳಿಗೆ ಈ ಜನ್ಮದಲ್ಲಿ ಹೊರಗೆ ಬರಲಿಕ್ಕೆ ಇರ್ತಿಲ್ಲ, ಸಾಧ್ಯ ಇಲ್ಲ ಖಂಡಿತ. ಹೌದು, ಯಾಕೆಂದ್ರೆ ಹೊರಗೆ ಒಂದ್ಸತಿ ಬಂದ್ರೂ ಅವರಿಗೆ ಪೊಲೀಸ್ ಅರೆಸ್ಟ್ ಮಾಡ್ತಾರೆ, ಪೊಲೀಸ್ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕ್ತಾರೆ. ಆಮೇಲೆ ಇನ್ನೂ ಕೂಡ ಅದು ಇನ್ನೂ ದೊಡ್ಡ ಶಿಕ್ಷೆ ಆಗಿಬಿಡ್ತದೆ. ಶಿಕ್ಷೆ ಅಂತ ಅಲ್ಲಿ ಜೈಲಲ್ಲಿ ಎಂತೆಂತ ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಡಿ, ನನ್ನ ಒಂದು ಪ್ರಶ್ನೆ ಇದೆ, ಅದನ್ನು ಭಾರತದ ಸರ್ಕಾರದವರು ಆನ್ಸರ್ ಮಾಡಬೇಕು. ನಾವು ರಿಪೀಟೆಡ್ ಆಗಿ ಕೇಳಿದ್ದೇವೆ ಭಾರತದ ಸರ್ಕಾರದ ಹತ್ರ. ಈಗ ನೋಡಿ, ಇದು ಎಲ್ಲ ವೀಕ್ಷಕರಿಗೂ ಸಹ ತಿಳಿಯಬೇಕು ಅಂತ ನಾನು ಎಣಿಸ್ತೇನೆ ಆಸ್ ಆನ್ ಆಕ್ಟಿವಿಸ್ಟ್. ಎಕ್ಸಾಕ್ಟ್ಲಿ, ಉದಯವಾಣಿ 1 ವರ್ಷದ ನೀವು ಲೋಕಲ್ ನ್ಯೂಸ್ ಪೇಪರ್ಸ್ ಎಲ್ಲ ಉದಯವಾಣಿ ವಿಜಯವಾಣಿ ಅದನ್ನೆಲ್ಲ ತಿರುಗಿ ನೋಡಿದರೆ ತರುಣಿಯರ ನಾಪತ್ತೆ ಅಂತ ಆಗ್ತದೆ. ಹೌದು, ಅದ್ರಲ್ಲಿ ಎಷ್ಟು ಜನ ಸಿಗ್ತಾರಂತ ಎಲ್ಲಿ ಅದ್ರ ಉಂಟಾ ನೋಡಿದ್ರಾ ನೀವು? ಸಿ, ವಿ ವುಡ್ ಲೈಕ್ ಟು ನೋ ಆಸ್ ಎ ಸಿಟಿಜನ್, ಐ ವುಡ್ ಲೈಕ್ ಟು ನೋ ಇಂಥ ತರುಣಿ ಅವರ ಹೆಣ ಆದರೂ ಸಿಕ್ಕಬೇಕೋ ಬೇಡ? ಎಕ್ಸಾಕ್ಟ್ಲಿ, ಅವ್ರು ಎಲ್ಲಿ ಹೋಗ್ತಾರೆ, ಅವ್ರ ಹೆಣ ಎಲ್ಲಿ ಮಾಯಕ್ಕಾಗ್ತದೆ? ಈಗ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಇಡೀ ಜನ್ಮದಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇವರನ್ನೆಲ್ಲ ಅಲ್ಲಿ ತೆಗೆದುಕೊಂಡು ಹೋದ ಮೇಲೆ ಅದರ ನಂತರ ಅವರು ಅಲ್ಲಿಗೆ ಇಲ್ಲೀಗಲಿ ಶಿಫ್ಟ್ ಮಾಡಿಕೊಂಡು ಅಲ್ಲಿ ಹೋಗುವಾಗ ವೀಸಾ ಹೇಗೆ ತಗೊಳ್ತಾರೆ ಅಂತ ಹೇಳ್ತೇನೆ ನಾನು. ಇವರಿಗೆ ಹೇಳ್ತಾರೆ, ನಾನು ನನ್ನ ಗಂಡನನ್ನು ನೋಡಲಿಕ್ಕೆ ಹೋಗಿದೆ ಅಂತ ಹೇಳು, ಗಂಡ ಇಲ್ಲಿದ್ದಾರೆ ಅಂತೇಳಿ ರಿಯಲ್ ವಿಳಾಸ ಕೊಡೋದು, ಯಾವುದೋ ಒಂದು ವಿಳಾಸ ಕೊಡ್ತಾರೆ, ಅಲ್ಲಿ ಸ್ಟ್ಯಾಂಪ್ ಹಾಕಿಬಿಡ್ತಾರೆ. ಸ್ಟ್ಯಾಂಪ್ ಹಾಕಿದ್ಕೊಂಡು ಒಳಗೆ ಹೋದ ಮೇಲೆ 3 ತಿಂಗಳು ಲೀಗಲ್ ಸ್ಟೇ, ಅದರ ನಂತರ ಇಲ್ಲೀಗಲ್ ಸ್ಟೇ. ಒಂದು ನೋಡಿ, ಇನ್ನೊಂದು ಸಮಸ್ಯೆ ಇದೆ ಹೇಳ್ತೇನೆ. ಕೆಲವರು ಇಲ್ಲೀಗಲಿ ಹೋಗ್ತಾರೆ. ಇಲ್ಲೀಗಲಿ ಹೇಗೆ ಹೋಗುದು ಅಂತೇಳಿದ್ರೆ ಫ್ಲೈಟ್ನಲ್ಲೆಲ್ಲ ಬೋಟ್ನಲ್ಲೆಲ್ಲ ಹೋಗ್ತಾರೆ. ಹೋಗಿಕೊಂಡು ಅಲ್ಲಿ ಸ್ಟೇ ಮಾಡ್ತಾರೆ. ಸ್ಟೇ ಮಾಡಿ ಸ್ವಲ್ಪ ದಿವಸದ ನಂತರ, ಈಗ ಅದು ನಡೆಯುವುದಿಲ್ಲ, ಸ್ವಲ್ಪ ಮುಂಚಿನ ತನಕ ನಡೀತಿತ್ತು. ಅದು ಹೇಗೆಂದ್ರೆ, ಯಾರಾದರೂ ಒಬ್ಬ ಲೀಗಲಿ ಹೋದವ ಇದ್ದಾನಲ್ಲ, ಅವನ ಪಾಸ್ಪೋರ್ಟನ್ನು ಅವನು ಕಳೆದುಕೊಂಡಿದ್ದಾನೆ ಅಂತೇಳಿ ಫ್ರೆಶ್ ಪಾಸ್ಪೋರ್ಟ್ ಮಾಡ್ತಾನೆ. ಆ್ಯಕ್ಚುಲಿ ಕಳೆದುಕೊಳ್ಳೋದಿಲ್ಲ, ಅವನ ತರ ಇರ್ತದೆ ಆ ಪಾಸ್ಪೋರ್ಟನ್ನು. ಅವನು ಅದು ಭಾರತದ ಸರ್ಕಾರದ್ದೆಲ್ಲ ಉಂಟಲ್ಲ, ಅವನು ಅಲ್ಲಿ ಒಂದು 25-30 ಸಾವಿರ ರೂಪಾಯಿಗೆ ಮಾರ್ತಾನೆ. ಕೆಲವರು ಆ ಪಾಸ್ಪೋರ್ಟಿನೂ ಲೀಗಲ್ ಅಂತೇಳಿ ಅವರ ಫೋಟೋ ಎಲ್ಲ ಹಾಕಿ ಏನೋ ಕರ್ಮ ಮಾಡಿಕೊಂಡು ಅವರು ಅಲ್ಲಿ ಇರ್ತಾರೆ, ಸ್ಟೇ ಮಾಡ್ತಾರೆ. ಹಾಗಾಗಿ ಒಬ್ಬರು ಇಲ್ಲಿ ರಾಜು ಅಂತ ಹೇಳಿ ಒಬ್ಬರು, ಅವರು ಸತ್ತು ಹೋದರು. ಆ ಸತ್ತು ಹೋದಾಗ ಅವರ ಡೆಡ್ ಬಾಡಿ ಬಂತು. ಡೆಡ್ ಬಾಡಿ ಬಂದು ಉಳ್ಳಾಲಕ್ಕೆ ಹೋಗಿದೆ ಯಾರೊಬ್ಬರು ಮೊಹಮ್ಮದ್ ಅಂತೇಳಿ, ಯಾಕಂದರೆ ಪಾಸ್ಪೋರ್ಟ್ ಅವನದ್ದು. ಆ ರಾಜು ಅವರ ಮನೆಗೆ 1 ರೂಪಾಯಿನೂ ಸಿಕ್ಕಲಿಲ್ಲ, ಇನ್ಸೂರೆನ್ಸ್ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಇದೆಲ್ಲ ಯಾಕೆ ಮಾಡ್ತಾರೆ ಅಂತೇಳಿ ಅರ್ಥ ಆಗೋದಿಲ್ಲ. ನಮ್ಮ ಹತ್ರ ನಾವು ಸುಮಾರು ಗೌರ್ಮೆಂಟ್ ಹತ್ರ ಇದನ್ನು ನೆಗೋಷಿಯೇಟ್ ಮಾಡಿದ್ವಿ. ಅವನು ಸತ್ತದ್ದು, ಅವನ ಡೆಡ್ ಬಾಡಿ ಅಲ್ಲಿ ಉಳ್ಳಾಲಕ್ಕೆ ಹೋಗಿದೆ, ಅದರ ನಂತರ ಅದನ್ನು ಬೈಂದೂರಿಗೆ ತಗೊಂಡು ಹೋಗಿದ್ದು ಅವನು ನಿಜವಾದ ರಾಜುದು ಮನೆಗೆ. ಯಾಕಂದರೆ ಅವನು ಆ ಮೊಹಮ್ಮದ್ದು ಪಾಸ್ಪೋರ್ಟ್ ತಗೊಂಡು, ಆ ಮೊಹಮ್ಮದ್ ಇನ್ನೂ ಜೀವಂತ ಇದ್ದಾನೆ. ಅವರನ್ನು ಸತ್ತಿದ್ದಾರೆ ಅಂತೇಳಿ ಸತ್ತಿದ್ದಲ್ಲ, ಆ ಪಾಸ್ಪೋರ್ಟ್ ನಾವು ಸತ್ತಿದ್ದಾನೆ ಅಂತ. ಹೀಗೆಲ್ಲ ಈಗ ಅದು ನಡೆಯುವುದಿಲ್ಲ. ಈಗ ಎಲ್ಲ ಫಿಂಗರ್ ಪ್ರಿಂಟ್ ಎಲ್ಲ ಇದು ಆದಮೇಲೆ ಈಗ ಅಂಥದ್ದೆಲ್ಲ ನಡೆಯುವುದಿಲ್ಲ. ಆದರೆ ಅಂಥದ್ದನ್ನೆಲ್ಲ ನಾವು ನೋಡಿದ್ದೇವೆ, ರೆಕಾರ್ಡ್ ಮಾಡಿದ್ದೀವಿ. ಆ ರೆಕಾರ್ಡ್ ಮಾಡಿ ನಾವು ಜನರಿಗೆ ತುಂಬ ಮಾಡಿ ನೋಡಿದ್ವಿ. ಇನ್ನೊಂದು ಪ್ರಾಬ್ಲಮ್ ಅಂತ ಅಂತೇಳಿದರೆ ಅದು ಇರಾಕ್ ಇರಾನ್ ಬಾರ್ಡರ್ನಲ್ಲಿ ಇದೆಲ್ಲ ಇಲ್ಲೆಲ್ಲ ನಡೆಯುವಂಥದ್ದು, ಅಫ್ಘಾನಿಸ್ತಾನ್ ಬಾರ್ಡರ್ನಲ್ಲಿ ಎಲ್ಲ ನಡೆಯುವಂಥದ್ದು. ಹೋಗ್ತಾ ಇರುವಾಗ ಅವರದ್ದು ಹೆಚ್ಚಿನವರು ಡ್ರೈವರ್ಸ್ ಇದಕ್ಕೆ ಬಲಿಯಾಗುವವರು.
ಇಡೀ ಅವರದ್ದು ವೆಹಿಕಲ್ ಬ್ಲಾಸ್ಟ್ ಆಗಿ ಹೋಗ್ತದೆ. ಬ್ಲಾಸ್ಟ್ ಆಗಿ ಹೋದ ಕೂಡಲೇ ಅವ್ರ ಹೆಣ ಸಹ ಸಿಗುವುದಿಲ್ಲ, ಅಷ್ಟು ಬ್ಲಾಸ್ಟ್ ಆಗ್ತದೆ. ಆವಾಗ ಅವರದ್ದು ಡೆತ್ ಸರ್ಟಿಫಿಕೇಟ್ ಸಿಗುವುದಿಲ್ಲ. ಹೆಣ ಇಲ್ಲದೆ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಯಾರು ಕೊಡುವುದಿಲ್ಲ. ಆ ಡೆತ್ ಸರ್ಟಿಫಿಕೇಟ್ ಸಿಗುತ್ತದೆ, ಅವರ ಇನ್ಶೂರೆನ್ಸ್ ಅದು ಇದು ಅಂತದ್ದು ಸುಮಾರು ಕೇಸ್ ನಮ್ಮ ಹತ್ರ ಉಂಟು. ನಾವು ಇನ್ನುಸಾದವನ್ನು ಭಾರತದ ಸರ್ಕಾರದ ಒಟ್ಟಿಗೆ ಕೇಳ್ತಾ ಇದ್ದೆ, ಇಂಥ ಕೇಸ್ಗಳಲ್ಲಿ ನೀವು ಏನು ಮಾಡ್ತೀರಿ ಅಂತೇಳಿ. ಎಕ್ಸಾಕ್ಟ್ಲಿ, ಖಂಡಿತ ಖಂಡಿತ, ಅದಕ್ಕೆ ನಿಜವಾಗ್ಲೂ ಅದಕ್ಕೊಂದು ಉತ್ತರ ಬೇಕೇ ಬೇಕು. ಹೇಗಂತೇಳಿದ್ರೆ ಎಷ್ಟೋ ಪ್ರಕರಣಗಳು ಕಣ್ಣು ಮುಂದೆ ಇರುವಾಗ ಅವಾಗ ಅದಕ್ಕೆಲ್ಲ ಉತ್ತರಗಳನ್ನು ಹುಡುಕುವಂಥ ಅನಿವಾರ್ಯತೆ ಎಲ್ಲರಿಗೂ ಇರುವಂಥದ್ದು, ನಿಜಕ್ಕೂ ಹೌದು. ಈಗ ಇಂಥ ತೊಂದರೆಗೆಲ್ಲ ಒಳಗಾಗ್ತಾರಲ್ಲ, ಅವರು ಅಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ? ಅಲ್ಲಿ ಇಂಡಿಯನ್ ಎಂಬೆಸಿಯನ್ನೇ ಕಾಂಟ್ಯಾಕ್ಟ್ ಆಗಬೇಕು, ಲೀಗಲಿ ಹೋದವರು ಮಾತ್ರ. ಇಲ್ಲೀಗಲಿ ಹೋದವರಿಗೆ ಏನೂ ಚಾನ್ಸ್ ಇಲ್ಲ. ನಾನು ಇನ್ನೂ ಪದೇ ಪದೇ ಹೇಳ್ತೇನೆ, ಇಲ್ಲೀಗಲಿ ಹೋಗಿದ್ದು ಅಲ್ಲಿ ಹೇಳಿ ಕೂಡಲೇ ನಿಮ್ಮ ವೀಸಾ ಕೊಡಿ, ನಿಮ್ಮ ನಂಬರ್ ಕೊಡಿ, ನಿಮ್ಮ ಎಂಪ್ಲಾಯಿ ನಂಬರ್ ಕೊಡಿ ಹೇಳ್ತಾರೆ. ಎಂಪ್ಲಾಯಿ ನಂಬರ್ ಇಲ್ಲ ಅಂತ ಆದ್ಮೇಲೆ ಅವ್ರು ಯಾರು ಹತ್ರ ಮಾತಾಡೋದೇ ಇಲ್ಲ. ಲೀಗಲಿ ಹೋದವರು ನೇರವಾಗಿ ಎಂಬೆಸಿಗೆ ಫೋನ್ ಮಾಡಿದರೆ ವಿಳಾಸ ಹೇಳಿ ಅವರ ಎಂಪ್ಲಾಯಿ ನಂಬರ್ ಹೇಳಿದ ಕೂಡಲೇ ಅಲ್ಲಿ ಅವ್ರ ಹತ್ರನೇ ಇರ್ತದೆ ಯಾವ ವಿಳಾಸದಲ್ಲಿ ಇವನು ಸಿಗ್ತಾನೆ ಅಂತೇಳಿ, ಇಮಿಡಿಯೇಟ್ ಆಗಿ ಅಟೆಂಡ್ ಆಗ್ತಾರೆ. ಅದೇನು ಕಷ್ಟ ಆಗುದಿಲ್ಲ. ಓಕೆ ಓಕೆ, ಅಂದ್ರೆ ಇಲ್ಲಿಗಲ್ ಆಗಿ ಹೋಗದವರಿಗೆ ಮಾತ್ರ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಆಗಿರ್ಬೋದು, ಸರ್ಕಾರ ಬರುವುದಿಲ್ಲ ಅವರಿಗೆ. ಯಾಕಂದ್ರೆ ಅವರದ್ದು ಎಂಥದ್ದು ರೆಕಾರ್ಡ್ ಇರುವುದಿಲ್ಲ ಅಲ್ಲಿ. ಮತ್ತು ಸರ್ಕಾರ ಇಲ್ಲೀಗಲ್ ಇಮಿಗ್ರೆಂಟ್ಸ್ಗೆ ಹೆಲ್ಪ್ ಮಾಡಿದೆ ಅಂತ ಆದರೆ ಅದು ಒಂದು ನಮ್ಮ ವಿದೇಶಾಂಗ ನೀತಿಯಲ್ಲಿ ಅದಕ್ಕೆ ಎಫೆಕ್ಟ್ ಬರ್ತದೆ. ಖಂಡಿತ ಖಂಡಿತ, ಹೌದು ಹೌದು. ಮತ್ತೆ ಮಾತ್ರ ಅಲ್ಲ, ಅವ ನಮ್ಮ ದೇಶದವನೇ ಅಂತ ಏನು ಗೊತ್ತು? ಬಾಂಗ್ಲಾದೇಶಿಯೂ ಇರ್ಬೋದು, ಪಾಕಿಸ್ತಾನಿಯೂ ಇರ್ಬೋದು, ಸಿಲೋನ್ನವರು ಇರ್ಬೋದು. ಆದ್ರಿಂದ ಯಾವ ಕಂಟ್ರಿಗ ಎಲ್ಲರೂ ಒಂದೇ ನಮ್ಮನೆ ನೋಡ್ತಾರೆ. ಸ್ವಲ್ಪ ಈಗ ಟೆಮಿಲಿಯನ್ಸ್ ಮತ್ತೆ ಸಿಲೋನೀಸ್ ಆಲ್ಮೋಸ್ಟ್ ನೋಡ್ಲಿಕ್ಕೆ ಸೇಮ್ ಇರ್ತಾರೆ. ಬೆಂಗಾಲೀಸ್ ಮತ್ತೆ ವೆಸ್ಟ್ ಬೆಂಗಾಲ್ ಈಸ್ಟ್ ಬೆಂಗಾಲ್ನವರು ಒಂದೇ ರೀಮಿನಿ ಇರ್ತಾರೆ. ಆದ್ರಿಂದ ಇಂಡಿಯನ್ ಪಾಸ್ಪೋರ್ಟ್ ಇಲ್ಲದೆ ಅವರಿಗೆ ಭಾರತೀಯ ಎಂಬೆಸಿಯವರು ಯಾವುದೇ ಸಹಾಯ ಮಾಡುವುದಿಲ್ಲ. ಓಕೆ ಓಕೆ, ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ ಅಂತ? ಅದರಲ್ಲೂ ಸಹಿತ ಯಾರು ಈ ಒಂದು ವಿದೇಶದ ಆಸೆಗಳನ್ನ ಇಟ್ಕೊಂಡು ಯಾರ್ಯಾರೋ ಏಜೆಂಟ್ಗಳ ತ್ರೂ ಅಲ್ಲಿ ಹೋಗ್ತಾ ಇರ್ತಾರೆ, ಸೊ ಅಂಥವರಿಗೆಲ್ಲ ಓವರಾಲ್ ಆಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಈಗ ಅವರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂಥದ್ದು ಒಂದು ಸ್ಕೀಮನ್ನು ಭಾರತದ ಸರ್ಕಾರದ ಒಟ್ಟಿಗೆ ಇದೆ. ಅದು NRI ಫೋರಂ ಅಂತ ಹೇಳಿ ಮಾಡಿದ್ದಾರೆ ಭಾರತದ ಸರ್ಕಾರದವರೇ. ಅವರು ಮಾಡಿದ್ದದು ಫಾರೆಸ್ಟ್ ಇನ್ವೆಸ್ಟ್ಮೆಂಟನ್ನು ಅದನ್ನು ಪ್ರಚಾರ ಮಾಡಲಿಕ್ಕೆ ಮತ್ತು ಇನ್ವೆಸ್ಟರ್ಸನ್ನು ಸೆಳೀಲಿಕ್ಕೆ ಮಾಡಿದ್ದು. ಆದರೆ ಅದರಲ್ಲಿ ಒಂದು ಕ್ಲಾಸ್ ಇದೆ ಎಂತ ಅಂತೇಳಿದರೆ, ಭಾರತದ ಯಾವುದೇ NRI ಆಗಲಿ ಅವರಿಗೆ ಸಹಾಯ ಮಾಡುವಂಥ ಕೆಲವು ಸ್ಕೀಮ್ಗಳು ಇವೆ. ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕಂತಾದರೆ ಏನು ಮಾಡಬೇಕು, ಹೋಗೋ ಮೊದಲು ಅಥವಾ ಹೋಗುವ ನಂತರ, ಇದಕ್ಕೆಲ್ಲ ಸಾಕಷ್ಟು ಪ್ರೊವಿಷನ್ಸ್ಗಳನ್ನು ಮಾಡಿಟ್ಟಿದ್ದಾರೆ. ಅದನ್ನು ನಾವು ಉಡುಪಿ ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ನಾವೊಂದು ಪ್ರಪೋಸಲ್ನೆಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕೊಟ್ಟಿದ್ದೀವಿ. ಅದು ಆದರೆ ಒಂದು ವೇಳೆ ಈ ITI ಆದ ಏರ್ ಕಂಡೀಷನ್ ಮೆಕ್ಯಾನಿಕ್ಸ್ ಅಥವಾ ಇದು ಇಂಥ ಈ ಸಣ್ಣ ಸಣ್ಣ ಇಲೆಕ್ಟ್ರಿಷಿಯನ್ಸ್ ಆಗಲಿ ಟೆಲಿಫೋನ್ ಇದರಲ್ಲಿ ಟೆಕ್ನಿಷಿಯನ್ಸ್ ಆಗಲಿ ಇಂಥವರಿಗೆ ನಾವು ಮಣಿಪಾಲದಲ್ಲಿ ಯಾವುದಾದೊಂದು ಪಾಲಿಟೆಕ್ನಿಕ್ನಲ್ಲಿ ಅವರಿಗೆ ಒಂದು ಕೋರ್ಸ್ ಮಾಡುವ ಒಂದು ಐಡಿಯಾಸ್ ಎಲ್ಲ ನಮ್ಮ ಹತ್ರ ಇದೆ. ಅದೇ ಮೇಸನ್ಸ್ ಮತ್ತು ಕಾರ್ಪೆಂಟರ್ಸ್ಗೆ ಇಲ್ಲಿ ಸರ್ಟಿಫಿಕೇಟ್ ಕೊಡೋ ಇವತ್ತಿನವರೆಗೆ ಯಾವುದೇ ಅರೇಂಜ್ಮೆಂಟ್ ಇಲ್ಲ. ಈಗ ಅದನ್ನು ಒಂದು ಕೊಡಲಿಕ್ಕೆ ನಾವು ಪಾಲಿಟೆಕ್ನಿಕ್ನವರಿಗೆ ನಾವೊಂದು ಒಂದು ಒಂದು ಅರೇಂಜ್ಮೆಂಟ್ ಮಾಡಿ ಸರ್ಟಿಫೈಡ್ ಕಾರ್ಪೆಂಟರ್ಸ್ ಆದರೆ ಅವರಿಗೆ ಎಂಪ್ಲಾಯ್ಮೆಂಟಿಗೂ ಜಾಬಿಗೂ ಅವರೇ ನೇರವಾಗಿ ಅಪ್ಲೈ ಮಾಡ್ಬೋದು, ಏಜೆಂಟ್ ಬೇಡ. ಅವರು ಅಲ್ಲಿ ಅಪ್ಲೈ ಮಾಡಿದ ಕೂಡಲೇ ಅವರೇ ಸಜೆಸ್ಟ್ ಮಾಡ್ತಾರೆ ಇಂತಿಂಥ ಏಜೆಂಟ್ ಮೂಲಕ ಬನ್ನಿ ಅಂತ. ಅವರೇ ಒಂದು ಏಜೆಂಟ್ಸ್ ಇಟ್ಕೊಳ್ತಾರೆ ಅಂತ ಒಂದು ವ್ಯವಸ್ಥೆಯೇ. ಆದರೆ ಇದೆಲ್ಲ ಸಮಸ್ಯೆ ಹೆಚ್ಚಿನ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ನನಗೆ ತೋರುತ್ತೆ. ಎಕ್ಸಾಕ್ಟ್ಲಿ, ಸೊ ಒಂದು ತಾಸುಗಳ ಕಾಲ ವಿದೇಶಕ್ಕೆ ಹೋಗಲಿಕ್ಕೆ ಇರುವಂಥವರಿಗೆ ಬೇಕಾದಂಥ ಮಾರ್ಗದರ್ಶನ, ಅದ ನಂತರ ಅಲ್ಲಿ ಯಾವ ರೀತಿಯಲ್ಲೆಲ್ಲ ಸಿಕ್ಕಿಬಿಡುವಂಥ ಚಾನ್ಸಸ್ಗಳು ಅಥವಾ ಇಲ್ಲಿಗಲಾಗಿ ಹೋದಾಗ ಏನೇನು ತೊಂದರೆಗಳು ಸಿಗ್ತದೆ, ಇದ್ರ ಬಗ್ಗೆ ಎಲ್ಲ ನಮಗೆ ಸಂಪೂರ್ಣವಾದಂಥ ಒಂದು ವಿವರಣೆಯನ್ನು ನೀಡಿದ್ರಿ. ಧನ್ಯವಾದಗಳು ಸರ್ ನಿಮಗೆ. ನಮಸ್ಕಾರ. ಥ್ಯಾಂಕ್ ಯು.
ಎಸ್ ವೀಕ್ಷಕರೇ, ಯಾವಾಗಲೂ ಅಷ್ಟೇ ನಾವು ಅತಿಯ ಆಸೆಗಳಿರಬೇಕು ಅಂದರೆ ಅತಿ ಆಸೆಗಳು ಇರಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಿಕ್ಕ ಸಿಕ್ಕ ಇರುವಂಥ ಏಜೆಂಟ್ಗಳಲ್ಲಿ ಹೋಗಿ ವಿದೇಶಕ್ಕೆ ಅದನ್ನು ಪ್ರಯಾಣವನ್ನು ಮಾಡುವಂಥ ಯೋಚನೆಗಳು, ವಿದೇಶದ ಉದ್ಯೋಗದ ಅವಕಾಶಗಳ ಬಗ್ಗೆ ಮಾಡುವಂಥ ಯೋಚನೆಗಳನ್ನು ಇವತ್ತಿಗೆ ಕೈಬಿಡಿ, ಅದಕ್ಕೆ ಬೇಕಾದ ರೀತಿಯಲ್ಲಿ ಒಂದು ಲೀಗಲ್ ಪ್ರೊಸೀಜರಲ್ಲಿ ಹೋಗಿ. ಸೊ ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಏನಿದೆ ಇದಕ್ಕೆ ಸಂಪೂರ್ಣವಾದಂತಹ ಒಂದು ಉಪಯೋಗಗಳನ್ನು ಕೊಡ್ತಾ ಇದೆ. ಸೊ ಅವರನ್ನು ಬೇಕಾದ್ರೆ ನೀವು ಹೋಗಿ ಕನ್ಸಲ್ಟನ್ನು ಮಾಡ್ಬೋದು, ಇಲ್ಲ ರವೀಂದ್ರನಾಥ್ ಸರ್ ಅವರನ್ನು ಕೂಡ ಕನ್ಸಲ್ಟ್ ಮಾಡ್ಬೋದು ಅಂತಹ ಒಂದು ಆಸೆಗಳು ಇದ್ದಲ್ಲಿ. ಸೊ ದಯಮಾಡಿ ಸುರಕ್ಷಿತರಾಗಿ ಇದಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7. ನಮಸ್ಕಾರ.